ಹಲೋ ಸ್ನೇಹಿತರೆ, ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಟ್ಯೂನ್ ಮಾಡಿದ್ದೀರಾ ಆಕಾಶವಾಣಿ ಬೆಂಗಳೂರು 101.3 ಎಫ್ಎಂ. ಸಮಯ ಆಗಿದೆ 10:30:15. ಇದೀಗ ಪಾತಾಳ ಗರಡಿ ಸಮಯ. ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಶ್ರೀ ಬಿ ದಯಾನಂದ್ ಅವರು. ಆಯುಕ್ತರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಯಾವಾಗಲೂ ಆಯುಕ್ತರೇ ನೀವು ಹೇಳ್ತಾ ಇರೋದು ನಮ್ಮ ಸಾರ್ವಜನಿಕರಿಗೆ, ಈ ಮಾತನ್ನ ತಾವು ಹೇಳ್ತಾ ಇರ್ತೀರಾ, ಕೇಳಿಸ್ಕೊಳ್ಳಿ. ಎಚ್ಚರ ಎಚ್ಚರ ಸಾರ್ವಜನಿಕರೇ, ಎಚ್ಚರ 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 ಬಂಧು ಬಾಂಧವರೇ, ಎಚ್ಚರ ಜಾಗೃತ ಜಾಗೃತ ಬಂಧು ಭಗಿನಿಯರೇ, ಜಾಗೃತ ಜೋಕೆ ಜೋಕೆ ಹೆಣ್ಣು ಮಕ್ಕಳೇ ಜೋಕೆ. ಯಾವಾಗಲೂ ನಮ್ಮ ಸಾರ್ವಜನಿಕರಿಗೆ ಹೇಳ್ತಾ ಇರ್ತೀರಾ ಎಚ್ಚರವಾಗಿರಿ, ಜಾಗೃತರಾಗಿರಿ, ಜೋಕೆ ಅಂತ ಹೇಳ್ತಾ ಇರ್ತೀರಾ. ಪ್ರತಿದಿನ ಜನ ಈ ಸೈಬರ್ ಕ್ರೈಮ್ಗೆ ಒಂದಲ್ಲ ಒಂದು ರೀತಿ ಬಲಿ ಆಗ್ತಾನೆ ಇದ್ದಾರೆ. ನಮ್ಮ ಬೆಂಗಳೂರು ಅನೇಕ ವಿಷಯಗಳಲ್ಲಿ ನಂಬರ್ ಒನ್ ಆಗಿದೆ. ಈ ಸೈಬರ್ ಕ್ರೈಮ್ ವಿಷಯದಲ್ಲೂ ನಂಬರ್ ಒನ್ ಪಟ್ಟ ಬೇಕಾ ನಮ್ಮ ಬೆಂಗಳೂರಿಗೆ? ನಿಜ, ಇದು ಬೇಕಾ ಬೇಡವಾ ಅನ್ನೋದನ್ನ ಜನರೇ ತೀರ್ಮಾನ ಮಾಡಬೇಕು. ಯಾಕೆಂದ್ರೆ ಅಲ್ಟಿಮೇಟ್ಲಿ ಸಾರ್ವಜನಿಕರ ಒಂದು ವಿವೇಚನೆ, ಸಾಮಾನ್ಯ ಪ್ರಜ್ಞೆ, ಸಮಯ ಪ್ರಜ್ಞೆ, ಇವುಗಳ ಆಧಾರದ ಮೇಲೆ ಸೈಬರ್ ಕ್ರಿಮಿನಲ್ಗಳ ಒಂದು ಭವಿಷ್ಯ ಅಡಗಿದೆ. ನೀವು ಸುಲಭವಾಗಿ ಈ ಯಾರೋ ಫೋನ್ನಲ್ಲಿ ಏನೋ ಮಾತಾಡ್ತಾರೆ ಅಥವಾ ವಾಟ್ಸ್ಆ್ಯಪ್ನಲ್ಲಿ ಏನೋ ಒಂದು ಲಿಂಕ್ ಬರುತ್ತೆ ಅಥವಾ ಏನೋ ಒಂದು ಮೆಸೇಜ್ ಬರುತ್ತೆ ಅಂತ ಹೇಳಿ ಅದಕ್ಕೆ ಪೂರ್ವಾಪರ ಯೋಚನೆ ಮಾಡ್ದೇನೆ ಅಥವಾ ವಿವೇಚನೆ ಇಲ್ಲದೇನೆ ಅಥವಾ ಅದರ ಸತ್ಯಾಸತ್ಯತೆಯನ್ನು ಪರಿಶೀಲಿಸ್ದೇನೆ ಅದಕ್ಕೆ ಮರಳಾಗಿ ಹೋದರೆ ಈ ರೀತಿಯ ಸೈಬರ್ ಕ್ರೈಮ್ಗಳಿಂದ ಎಂದೂ ಮುಕ್ತಿ ಇರೋದಿಲ್ಲ. ಅದರಿಂದನೇ ನಾವು ಜನರಲ್ಲಿ ಪದೇ ಪದೇ ಹೇಳ್ತಾ ಇರ್ತಕ್ಕಂಥದ್ದು ಜಾಗರೂಕರಾಗಿರಿ, ಎಚ್ಚರವಾಗಿರಿ. ಎಸ್ಪೆಷಲಿ ಸೈಬರ್ ಪ್ರಪಂಚದಲ್ಲಿ ಬಹಳಷ್ಟು ಜಾಗರೂಕತೆಯಿಂದ ನೀವು ಇರಬೇಕಾಗ್ತದೆ. ಯಾವುದನ್ನು ಕೂಡ ನಂಬಲಿಕ್ಕೆ ಹೋಗಬೇಡಿ. ವಾಸ್ತವ ಪ್ರಪಂಚದಲ್ಲಿ ಎಷ್ಟು ನೀವು ಜಾಗರೂಕರಾಗಿರುತ್ತಾರೋ ಅಷ್ಟು 10% ಹೆಚ್ಚು ನೀವು ಸೈಬರ್ ಪ್ರಪಂಚದಲ್ಲಿ ಜಾಗರೂಕರಾಗಿರ್ಬೇಕಾಗ್ತದೆ ಅನ್ನೋದನ್ನು ಜನರು ಮರಿಬಾರ್ದು. ನಾನಾ ರೀತಿಯ ಆಸೆಯ ತೋರಿಸಿ ಆವಿಷಕ್ಕೊಳಗು ಮಾಡುತ್ತಿದೆ. ವಂಚನೆ ಮೋಸ ನಂಬಿಕೆ ದ್ರೋಹ ದಿನೇ ದಿನೇ ಹೆಚ್ಚುತ್ತಿದೆ. ನಾನಾ ರೀತಿಯ ಆಸೆಯ ತೋರಿಸಿ ಆವಿಷಕ್ಕೊಳಗು ಮಾಡುತ್ತಿದೆ. ಎಚ್ಚರ ಎಚ್ಚರ ಸಾರ್ವಜನಿಕರೇ. ಆಯುಕ್ತರೇ, ಈ ತರಹ ಬೇರೆ ಬೇರೆ ವಿಷಯದಲ್ಲಿ ಜನರಿಗೆ ಆಮಿಷವನ್ನ ತೋರಿಸ್ತಾ ಇದ್ದಾರೆ. ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಗುರುತಿಸೋದೇ ಬಹಳ ಕಷ್ಟ ಆಗ್ಬಿಟ್ಟಿದೆ ಜನಕ್ಕೆ. ಹೇಗೆ ಗುರುತಿಸೋದು ಇದನ್ನ? ಕಷ್ಟ ಏನೂ ಇಲ್ಲ. ಸ್ವಲ್ಪ ಮಟ್ಟಿಗೆ ನೀವು ವಿವೇಚನೆಯಿಂದ ಕೆಲಸ ಮಾಡಿದ್ರೆ ಕಷ್ಟ ಏನೂ ಇಲ್ಲ. ಇದು ಈಗ ಯಾರೇ ಒಬ್ಬ ವ್ಯಕ್ತಿ ವಾಸ್ತವ ಪ್ರಪಂಚದಲ್ಲಿ ಈ ಮಾರ್ಕೆಟ್ನಲ್ಲಿ ಒಂದು ತೆಂಗಿನಕಾಯಿನ ತಗೊಂಡ್ಕೊಂಡು ಹೋಗೋದಾಗ ಅದನ್ನು ತೆಂಗಿನಕಾಯಿಯನ್ನು ಹಾಗೆ ತಗೊಂಡು ಬರೋದಿಲ್ಲ. ಅದನ್ನು ಎರಡು ಕಡೆ ಬಡಿದು ಇದನ್ನು ಮಾಡಿ ಅಥವಾ ಕಲಂಗಡಿಯನ್ನು ತಗೊಳ್ಳೋದಿರಲಿ, ಎಲ್ಲ ಕಡೆಯಿಂದಲೂ ಅದರಲ್ಲೂ ಗಮನಿಸಿ ಇದನ್ನು ನೋಡಿ ನೀವು ತಗೊಳ್ತೀರಿ ಹೊರತಾಗಿ ಹಾಗೇನೆ ಅವನು ಏನು ಕೊಡ್ತಾನೋ ಅದನ್ನು ತಗೊಂಡು ನೀವು ಬರೋದಿಲ್ಲ. ಅದೇ ಮಟ್ಟದ ಸಾಮಾನ್ಯ ಪ್ರಜ್ಞೆ ಅಥವಾ ಸಮಯ ಪ್ರಜ್ಞೆ ನೀವು ಸೈಬರ್ ಪ್ರಪಂಚದಲ್ಲಿ ಇಟ್ಕೊಂಡ್ರೆ ಈ ರೀತಿ ಯಾರೂ ಕೂಡ ಈ ಸೈಬರ್ ವಂಚನೆಗಳಿಗೆ ಒಳಗಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆಯ್ತರೆ, ತೆಂಗಿನಕಾಯಿ ಕುಂಬಳಕಾಯಿ ನಾವು ಕೈಯಲ್ಲಿ ಮುಟ್ಟಬಹುದು, ಕಾಣುತ್ತೆ, ಒಂದು ಸ್ಪರ್ಶ ಜ್ಞಾನ ಇದೆ. ಈ ಸೈಬರ್ ಕ್ರೈಮ್ ಕಣ್ಣು ಕಾಣೋದಿಲ್ಲ, ಎಲ್ಲಿ ಕೂತಿರ್ತಾನೋ ಆ ಕಳ್ಳ ಗೊತ್ತಾಗೋದಿಲ್ಲ, ಹೇಗೆ ಕಂಡುಹಿಡಿಯೋದು ಇದನ್ನ? ನಿಜ, ಇದು ಬಾರ್ಡರ್ಲೆಸ್, ಅನಾನಿಮಸ್, ಫೇಸ್ಲೆಸ್ ಕ್ರೈಮ್ಸ್ ಅಂತ ನಾವು ಹೇಳ್ತೀವಿ. ಆದರೆ ನೀವು ಸ್ವಲ್ಪ ಅದನ್ನ ನೋಡಿದ್ರೆ ಗೊತ್ತಾಗ್ತದೆ ಯಾವುದು ನಿಜ ಯಾವುದು ಸುಳ್ಳು ಅಂತಕ್ಕಂಥದ್ದು ನಿಮ್ಮ ಮುಂದೆ ಕಣ್ಣು ಮುಂದೆ ಇರ್ತದೆ. ಅನೇಕ ಸಂದರ್ಭಗಳಲ್ಲಿ ಏನು ಮಾಡ್ತಾರೆ ನಮ್ಮ ಜನರು, ಸಣ್ಣ ಪುಟ್ಟ ಆಮಿಷಗಳಿಗೆ ಒಳಗಾಗ್ತಕ್ಕಂಥದ್ದು, ಆಸೆಗೆ ಒಳಗಾಗ್ತಕ್ಕಂಥದ್ದು, ಏನೋ ಒಂದು 10,000 ಇನ್ವೆಸ್ಟ್ ಮಾಡಿದ್ರೆ ಒಂದು ದಿವಸದಲ್ಲೇ ನಿಮ್ಗೆ 20,000 ಕೊಡ್ತೀನಿ, 30,000 ಅಂತ ಕೊಡ್ತೀನಿ ಅಂಥೇಳಿ ಏನು ಆಸೆ ಹುಟ್ಟಿಸ್ತಾರೆ. ಅದಕ್ಕೆ ಭಾಳ ಸುಲಭವಾಗಿ ನಂಬಿಬಿಡ್ತಾರೆ ಮತ್ತು ಸುಲಭವಾಗಿ ಅದನ್ನು ಪ್ರಯತ್ನ ಮಾಡಲಿಕ್ಕೆ ಹೋಗ್ತಾರೆ, ಹೀಗಾಗಿ ಕೈ ಸುಟ್ಕೊಳ್ತಾರೆ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ದೇರ್ ಇಸ್ ನೋ ಫ್ರೀ ಮೀಲ್ ಇನ್ ದಿಸ್ ವರ್ಲ್ಡ್. ಎಲ್ಲೂ ಕೂಡ ಈ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಏನು ವಾಸ್ತವ ಪ್ರಪಂಚದಲ್ಲಿ ಸಾಧ್ಯ ಇಲ್ವೋ ಅದು ಸೈಬರ್ ಪ್ರಪಂಚದಲ್ಲಿ ಖಂಡಿತ ಸಾಧ್ಯ ಇಲ್ಲ ಅನ್ನೋದನ್ನು ತಿಳ್ಕೊಬೇಕಾಗ್ತದೆ. ಆಯ್ತರೆ, ಸೈಬರ್ ಕ್ರೈಮ್ ಮಾಡೋರು ಅವರಿಗೆ ಒಂದು ಕಂಪ್ಯೂಟರ್ ಬೇಕು ಅಥವಾ ಮೊಬೈಲ್ ಬೇಕೇ ಬೇಕು, ಅವರಿಗೆ ಅದಿಲ್ಲದೆ ಸಾಧ್ಯವೇ ಇಲ್ಲ. ಈ ಇಂಟರ್ನೆಟ್ ಬಂದ ಮೇಲೆ ಇದೆಲ್ಲವೂ ಬಹಳ ಬಹಳ ಹೆಚ್ಚಾಗಿದೆ. ಇಂಟರ್ನೆಟ್ ಬರೋದಕ್ಕೆ ಮುಂಚೆ ಇಂಥದ್ದು ನಾವು ಯಾವುದು ನೋಡ್ತಾನೆ ಇರಲಿಲ್ಲ, ಜನ ಮೋಸ ಹೋಗ್ತಾ ಇದ್ರು ನಿಜ. ಆದ್ರೆ ಇಷ್ಟೊಂದು
ದೊಡ್ಡ ಪ್ರಮಾಣದಲ್ಲಿ ಮೋಸ ಹೋಗ್ತಾ ಇರಲಿಲ್ಲ ಜನ. ಈ ಒಂದು ಹೊಸದನ್ನ ಸಾರ್ವಜನಿಕ ವಲಯದಲ್ಲಿ ಪರಿಚಯ ಮಾಡಬೇಕಾದ್ರೆ ಇದರ ಉಪಯೋಗಗಳು ಎಷ್ಟಿದೆ ಅಂತ ಹೇಳ್ತೀವೋ ಅಷ್ಟೇ ಇದರ ದುರುಪಯೋಗದ ಬಗ್ಗೆ ಕೂಡ ಜನರಲ್ಲಿ ಜಾಗೃತಿಯನ್ನ ಮೂಡಿಸಬೇಕಾಗಿತ್ತು ಅಲ್ವೇ? ಇಲ್ಲ, ಈಗ ಯಾವುದೇ ಒಂದು ಇರಲಿ, ಇಂಟರ್ನೆಟ್ ಅನ್ನು ನೀವು ದೂಷಿಸಲಿಕ್ಕೆ ಆಗೋದಿಲ್ಲ. ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಎಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೋ ಅವ್ರು ಮೋಸ ಹೋಗೋರನ್ನ ಹುಡುಕೇ ಹುಡುಕ್ತಾರೆ. ನಂಬಿಸಿದ್ರೇ ಮೋಸ ಮಾಡಲಿಕ್ಕೆ ಆಗೋದು ಅಂತ ಹೇಳ್ತಾರಲ್ಲ, ಆ ರೀತಿ ನಂಬಿಸಿ ಮೋಸ ಮಾಡೇ ಮಾಡ್ತಾರೆ. ಹಿಂದಿನ ಜಗ ಪ್ರಪಂಚದಲ್ಲಿ ಇತ್ತು, ಈಗಲೂ ಕೂಡ ಇದೆ. ನೀವು ಹೇಳಿದಾಗೆ ಟು ಅ ಲಾರ್ಜ್ ಎಕ್ಸ್ಟೆಂಟ್ ಅಂತರ್ಜಾಲ ಇರೋದ್ರಿಂದ ಇದರ ವ್ಯಾಪಕತೆ ಭಾಳ ಹೆಚ್ಚಾಗ್ತದೆ, ಮತ್ತು ಏಕಕಾಲದಲ್ಲಿ ಮತ್ತು ಎಲ್ಲ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಪ್ರಪಂಚದ ಯಾವುದೇ ಭಾಗದಲ್ಲಿ ನೀವು ಈ ರೀತಿಯ ಮೋಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮುಂಚೆ ಅದು ಆಗ್ತಾ ಇರಲಿಲ್ಲ. ನೀವು ಫಿಸಿಕಲ್ ಆಗಿ ಹೋಗಬೇಕು, ಮಾತಾಡಬೇಕು, ಎಂಟೈಸ್ ಮಾಡಬೇಕು, ಹೀಗಾಗಿ ಮೋಸ ಮಾಡ್ತಕ್ಕಂಥ ಅವಕಾಶಗಳೇನಿತ್ತು ಕಡಿಮೆ ಇತ್ತು. ಈಗ ಈ ಅವಕಾಶಗಳು ಬಹಳ ವ್ಯಾಪಕವಾಗಿ ವೃದ್ಧಿಯಾಗಿವೆ, ಅದು ನಿಜ. ಈಗ ನಮ್ಮ ಬೆಂಗಳೂರಿನಲ್ಲಿ ಈ ಸೈಬರ್ ಕ್ರೈಮ್ ದಿನೇ ದಿನೇ ಹೆಚ್ಚುತ್ತಾ ಇದೆ ಅನ್ನುವ ಮಾತುಗಳನ್ನ ಕೇಳ್ತಾ ಇದ್ದೇವೆ. ಯಾವ ರೀತಿ ಈ ಸೈಬರ್ ಕ್ರೈಮ್ ಮಾಡೋರನ್ನ ನೀವು ಹುಡುಕ್ತೀರಾ? ಬಹಳ ದೊಡ್ಡ ಸವಾಲಲ್ವೇ ನಿಮಗೆ ಇದು? ನಿಜ, ಸೈಬರ್ ಪ್ರಪಂಚದಲ್ಲಿ ಈಗಾಗಲೇ ಹೇಳಿದಾಗೆ ದೀಸ್ ಆರ್ ಬಾರ್ಡರ್ಲೆಸ್, ಫೇಸ್ಲೆಸ್, ಅನಾನಿಮಸ್ ಕ್ರೈಮ್ಸ್, ಮತ್ತು ಇದರಲ್ಲಿ ಕ್ರೈಮ್ ಸೀನ್ ಕೂಡ ಇರೋದಿಲ್ಲ ಅಥವಾ ಕ್ರಿಮಿನಲ್ಗಳು ಯಾರು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಸೊ ಹೀಗಾಗಿ ಈ ಸೈಬರ್ ಕ್ರೈಮ್ಗಳನ್ನು ಪತ್ತೆ ಹಚ್ಚತಕ್ಕಂಥದ್ದು ಅಥವಾ ಆರೋಪಿಗಳನ್ನು ಬಂಧಿಸ್ತಕ್ಕಂಥದ್ದು ಅಷ್ಟೇ ಕ್ಲಿಷ್ಟಕರವಾಗಿರ್ತಕ್ಕಂತಹ ಕೆಲಸ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂತೆ, ನಮ್ಮ ಫೋಕಸನ್ನು, ಸ್ಟ್ರಾಟಜಿಯನ್ನು ಬದಲಾಯಿಸ್ಕೊಂಡಿದ್ದೇವೆ. ಈ ಸೈಬರ್ ಕ್ರಿಮಿನಲ್ಗಳನ್ನು ಪತ್ತೆ ಹಚ್ಚಿದ್ದಕ್ಕಿಂತ ಹೆಚ್ಚಾಗಿ ಆ ಹೋಗಿರ್ತಕ್ಕಂಥ ಹಣ ಏನಿದೆ ಅದನ್ನು ಫ್ರೀಜ್ ಮಾಡ್ತಕ್ಕಂಥದ್ದು ಅಂತ, ಸ್ಟಾಪ್ ಮಾಡ್ತಕ್ಕಂಥದ್ದು, ಮತ್ತು ಅದನ್ನು ವಾಪಸ್ಸು ಯಾರು ಕಳ್ಕೊಂಡಿದ್ದಾರೋ ಅವರಿಗೆ ತಲುಪಿಸ್ತಕ್ಕಂಥದ್ರ ಬಗ್ಗೆ ನಾವು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ. ಹೀಗಾಗಿಯೇ ನಮ್ಮ 111930 ನ್ಯಾಷನಲ್ ಹೆಲ್ಪ್ ಲೈನ್ ನಂಬರ್ ಏನಿದೆ ಅದಕ್ಕೆ ಸಾರ್ವಜನಿಕರು ತಾವು ಸೈಬರ್ ಕ್ರೈಮ್ಗೆ ಒಳಗಾದ ತ್ವರಿತವಾಗಿ, ಸಾಮಾನ್ಯವಾಗಿ ನಾವು 1 ಗಂಟೆ ಒಳಗಡೆ ಅಥವಾ 2 ಗಂಟೆ ಒಳಗಡೆ ಅಂತ ಹೇಳ್ತೀವಿ, ಆದರೂ ಕೂಡ ಯಾವಾಗ ಅವ್ರಿಗೆ ಗೊತ್ತಾಗ್ತದೆ ಈ ರೀತಿ ಸೈಬರ್ ಕ್ರೈಮ್ನಲ್ಲಿ ನಾವು ಒಳಗಾಗಿದ್ದೇವೆ, ಸೈಬರ್ ವಂಚನೆಗೆ ಒಳಗಾಗಿದ್ದೇವೆ ಅನ್ನೋದು ಗೊತ್ತಾಗ್ತದೆ, ಅದು ತ್ವರಿತವಾಗಿ ಅವರು ಈ ನಂಬರ್ಗೆ ಫೋನ್ ಮಾಡಿ ಅವರ ಮಾಹಿತಿಗಳನ್ನು ಕೊಟ್ಟರೆ, ಯಾವ ನಂಬರಿಂದ ಕಾಲ್ ಬಂದಿತ್ತು, ಯಾವ ಅಕೌಂಟ್ಗೆ ಅವರು ದುಡ್ಡನ್ನು ಹಾಕಿದ್ದಾರೆ ಅನ್ನೋದರ ಮಾಹಿತಿಗಳನ್ನು ನಮಗೆ ಕೊಟ್ಟರೆ, ನಾವು ಬ್ಯಾಕೆಂಡ್ನಲ್ಲಿ ಆ ಬ್ಯಾಂಕ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಆ ಹಣವನ್ನು ಅಲ್ಲಿಯೇ ಫ್ರೀಸ್ ಮಾಡ್ತೀವಿ, ಅಂದರೆ ಅಕೌಂಟ್ನಿಂದ ಬೇರೆ ಕಡೆ ಹೋಗಲಿಕ್ಕೆ. ಯಾಕೆಂದರೆ ಒಂದು ಸಲ ಹಣ ಅಕೌಂಟ್ನಿಂದ ಹೋಯಿತು ಅಂತ ಹೇಳಿದ್ರೆ ಅದನ್ನು ಮತ್ತೆ ವಾಪಸ್ ಪಡೀತಕ್ಕಂಥದ್ದು ಕಷ್ಟ ಆಗ್ತದೆ. ಆದ್ದರಿಂದ ಇಮಿಡಿಯೇಟ್ ಆಗಿ ಸಾರ್ವಜನಿಕರು ಮಾಡಬೇಕಾಗಿದ್ದು ಇಷ್ಟೇ, ದ ಮೊಮೆಂಟ್ ದೇ ನೋ ದಟ್ ದೇ ಆರ್ ವಿಕ್ಟಿಮ್ಸ್ ಆಫ್ ಸೈಬರ್ ಕ್ರೈಮ್ ಆರ್ ಸೈಬರ್ ಫ್ರಾಡ್, ಇಮಿಡಿಯೇಟ್ಲಿ ಕಾಲ್ 1930, ಗಿವ್ ದ ಡೀಟೇಲ್ಸ್, ವಿ ವಿಲ್ ಟೇಕ್ ಕೇರ್ ಆಫ್ ದ ರೆಸ್ಟ್. ದುರದೃಷ್ಟವಶಾತ್ ಇಂತಹ ಸಂದರ್ಭಗಳಲ್ಲಿ ಸಾರ್ವಜನಿಕರು ಇದನ್ನು ಮಾಡದೆಯೇ ಬೇರೆ ಬೇರೆ, ಅಂದರೆ ಏನು ಮಾಡೋದು ಅನ್ನು ತೋರಿಸಿದ್ದೇನೆ ಅನೇಕ ಸಂದರ್ಭಗಳಲ್ಲಿ, ಕಾಲ ವಿಳಂಬ ಆಯಿತು ಅಂತ ಹೇಳಿದ್ರೆ, ಒಂದ್ಸಲ ಹಣ ಅಲ್ಲಿಂದ ಹೋಯಿತು ಅಂತ ಹೇಳಿದ್ರೆ ಅವರು ದೂರು ಕೊಟ್ಟರು ಅಷ್ಟೇ, ಕೊಡದೇ ಇದ್ದರೂ ಅಷ್ಟೇ, ಯಾರಿಗಾದರೂ ಹೇಳಿದ್ರು ಅಷ್ಟೇ, ಹೇಳದೇ ಇದ್ರೂ ಅಷ್ಟೇ ಹಣ ವಾಪಸ್ ಬರೋದು ಕಷ್ಟ ಆಗ್ತದೆ. ಇನ್ನು ಎರಡನೇದಾಗಿ ಈ ರೀತಿ ಅಕೌಂಟ್ ನಂಬರ್ಗಳನ್ನು ನಮಗೆ ತ್ವರಿತವಾಗಿ ಕೊಟ್ಟರೆ ಆ ಕ್ರಿಮಿನಲ್ಗಳನ್ನು ಹಿಡೀಲಿಕ್ಕೆ ಕೂಡ ನಮಗೆ ಸಾಧ್ಯ ಆಗ್ತದೆ. ವೆನ್ ಇಟ್ ಈಸ್ ಅ ಲೈವ್ ಕೇಸ್, ನಮಗೆ ಅದರ ಟ್ರ್ಯಾಕ್ ಮಾಡಲಿಕ್ಕೆ, ನಮಗೆ ಮನಿ ಟ್ರೇಲನ್ನು ಟ್ರ್ಯಾಕ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ, ಮತ್ತು ಕ್ರಿಮಿನಲ್ಗಳನ್ನು ಕೂಡ ಹಿಡೀಲಿಕ್ಕೆ ಸಾಧ್ಯ ಆಗ್ತದೆ. ಯಾವಾಗ ನಾನು ಸೈಬರ್ ಕ್ರೈಮ್ಗೆ ಒಳಗಾಗಿದ್ದೇನೆ ಅಂತ ಗೊತ್ತಾದ ಕೂಡಲೇ ಅರ್ಧ ಗಂಟೆಯ ಒಳಗೆ 1930 ಕರೆ ಮಾಡಿ ಅಂತ ನೀವು ಹೇಳ್ತೀರಾ? ಅರ್ಧ ಗಂಟೆ ಒಳಗೆ, ಅರ್ಧ ಗಂಟೆ ಅಂತಲ್ಲ, ಅರ್ಧ ಗಂಟೆ, 1 ಗಂಟೆ, ತ್ವರಿತವಾಗಿ ಎಷ್ಟು ಕ್ವಿಕ್ ಆಗುತ್ತೋ ಅಷ್ಟು ಕ್ವಿಕ್ ಆಗಿ ಮಾಡಿ ಅಂತ. ಆ ಹಣ ಅವರ ಕೈಯೇ ಬಿಟ್ಟು ಹೋಗೋದನ್ನ ನೀವು ತಪ್ಪಿಸೋದಕ್ಕೆ ಪ್ರಯತ್ನ ಪಡ್ತೀರಾ? ಈ ಆಕ್ಸಿಡೆಂಟ್ ಕೇಸ್ಗಳಲ್ಲಿ ನಾವು ಗೋಲ್ಡನ್ ಅವರ್ ಪ್ರಿನ್ಸಿಪಲ್ ಅಂತ ಒಂದಿದೆ, ಅಂದ್ರೆ ಆಕ್ಸಿಡೆಂಟ್ ಆದ 1 ಗಂಟೆಯ ಒಳಗಾಗಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಿದ್ರೆ ಅವರು ಉಳಿತಕ್ಕಂಥ ಚಾನ್ಸ್ ಅಥವಾ ಗುಣಮುಖವಾಗತಕ್ಕಂಥ ಚಾನ್ಸು ಹೆಚ್ಚಾಗ್ತದೆ ಅಂತೇಳಿ. ಅದೇ ರೀತಿ ಸೈಬರ್ ಕ್ರೈಮ್ನಲ್ಲೂ ಕೂಡ ಈ ಗೋಲ್ಡನ್ ಅವರ್ ಪ್ರಿನ್ಸಿಪಲ್ನಲ್ಲಿ ನೀವು ಅಪರಾಧವನ್ನು ನಮಗೆ ತಿಳಿಸಿದ್ರೆ, ಮಾಹಿತಿಯನ್ನು ನೀಡಿದ್ರೆ ನಿಮ್ಮ ಹಣ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗ್ತದೆ. ಸೈಬರ್ ಕ್ರೈಮ್ ಪ್ರಕರಣಗಳು ಪ್ರತಿ ಕ್ಷಣ ಬಯಲಾಗುತ್ತಿದೆ. ಉದ್ಯೋಗದಾಸೆ, ಉಡುಗೊರೆಯಾಸೆ, ವಧುವರ ಅನ್ವೇಷಣೆ ಎಂದು ದಾರಿ ತಪ್ಪಿಸುತ್ತಿದೆ, ಎಲ್ಲರ ದಾರಿ ತಪ್ಪಿಸುತ್ತಿದೆ. ನಿಮ್ಮ ಮೊಬೈಲ್ಗೆ ಬರುವ OTP ಸಂಖ್ಯೆಯನ್ನು ಯಾರೊಂದಿಗೂ ಯಾವುದೇ ಕಾರಣಕ್ಕೂ ಹಂಚಿಕೊಳ್ಳದಿರಿ. ನಿಮ್ಮ ಮೌಲ್ಯ ಹಣವನ್ನು ಕಾಪಾಡಿಕೊಳ್ಳಿರಿ, ಕಾಪಾಡಿಕೊಳ್ಳಿರಿ. ಎಚ್ಚರ, ಎಚ್ಚರ, ಸಾರ್ವಜನಿಕರೇ ಎಚ್ಚರ. ಆಯ್ತರೆ, ಯಾವಾಗ್ಲೂ ಹೇಳ್ತಾ ಇರ್ತೀರಾ OTP ಒನ್ ಟೈಮ್ ಪಾಸ್ವರ್ಡ್ ಏನ್ ಬರುತ್ತೆ ಅದನ್ನ ಬೇರೆಯವ್ರ ಜೊತೆ ಹಂಚಿಕೊಳ್ಬೇಡಿ, ಇದರಿಂದ ಬಹಳಷ್ಟು ಸಲ ನೀವು ಮೋಸ ಹೋಗ್ತೀರಾ ಅಂತನ್ಬಿಟ್ಟು. ಇತ್ತೀಚೆಗೆ OTP ನಂಬರ್ಗಳು ಬರ್ತಾನೆ ಇಲ್ಲ, ಬಹಳಷ್ಟು ಜನ ಈ ಮಾತನ್ನ ಹೇಳ್ತಾ ಇದ್ದಾರೆ. ಇದರಿಂದ ಕೂಡ ಈ ಸೈಬರ್ ಕ್ರೈಮ್ ಮಾಡೋರಿಗೆ ಬಹಳ ಅನುಕೂಲ ಆಗ್ತಾ ಇದೆ ಅಂತ ಅನ್ಸಲ್ವಾ?
ಅಲ್ಲ, ಓ ಟಿ ಪಿ ಅಂದರೆ ಈ ಅಕೌಂಟಿಂದ ಹಣ ವಿಡ್ರಾ ಮಾಡಿದಾಗ ಓ ಟಿ ಪಿ ಇದು ನಿಮ್ಮ ಇದಕ್ಕೆ ಮೊಬೈಲ್ ನಂಬರ್ಗೆ ಎಸ್ ಎಂ ಎಸ್ ಮುಖಾಂತರ ಬರಬೇಕು, ಅದು ಬರ್ತಾ ಇಲ್ಲ ಅಂತೇಳಿ. ಅದು ನಿಮ್ಮ ಬ್ಯಾಂಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ಅವರು ಈ ರೀತಿಯ ಒಂದು ಸೆಕೆಂಡ್ ಲೇಯರ್ ಆಫ್ ಪ್ರೊಟೆಕ್ಷನನ್ನು ಸಾರ್ವಜನಿಕರಿಗೆ ಕೊಟ್ಟಿದ್ದಾರೆ. ಒಂದು ವೇಳೆ ಆ ರೀತಿ ಬರದೇ ಇದ್ದರೆ ನಿಮ್ಮ ಬ್ಯಾಂಕ್ ಇವರನ್ನು ನೀವು ಸಂಪರ್ಕ ಮಾಡಬೇಕಾಗ್ತದೆ. ಅದರ್ವೈಸ್ ಇಟ್ಸ್ ಎ ಮ್ಯಾಂಡೇಟ್ ಆಫ್ ದ ಗೌರ್ಮೆಂಟ್ ದಟ್ ಓ ಟಿ ಪಿ ಸೆಕೆಂಡ್ ಲೇಯರ್ ಆಫ್ ಪ್ರೊಟೆಕ್ಷನ್ ಹ್ಯಾಸ್ ಟು ಬಿ ಗಿವನ್ ಅಂತ. ಎಲ್ಲ ಬ್ಯಾಂಕ್ನವರು ಇದನ್ನು ಮಾಡಿದ್ದಾರೆ, ಯಾವ ಬ್ಯಾಂಕ್ನಲ್ಲಿ ಇದು ಆಗಿಲ್ಲ ಅಂತಕ್ಕಂಥ ಖಚಿತ ಮಾಹಿತಿ ಇದ್ದರೆ ಆ ಸಂಬಂಧಪಟ್ಟ ಬ್ಯಾಂಕ್ ಖಾತೆಯವರನ್ನ ಸಂಬಂಧಪಟ್ಟ ಸಂಪರ್ಕಿಸಿದರೆ ಅವರು ಮಾಹಿತಿಯನ್ನು ನೀಡ್ತಾರೆ. ಯಾಕೆಂದರೆ ಈ ಓ ಟಿ ಪಿ ಬಹಳ ಮುಖ್ಯ ಆಗುತ್ತೆ. ಇಟ್ಸ್ ಅ ಸೆಕೆಂಡ್ ಲೇಯರ್ ಆಫ್ ಸೆಕ್ಯೂರಿಟಿ. ಸೊ ಆ ಓ ಟಿ ಪಿ ಕೊಡದೇ ಇದ್ರೆ ಆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗೋದಿಲ್ಲ. ಸೊ ಇದು ಕಸ್ಟಮರ್ಸ್ ಅವರ ಒಂದು ಸುರಕ್ಷತೆಯ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು. ಜೊತೆಗೆ ಬ್ಯಾಂಕ್ನವ್ರಿಗೂ ಕೂಡ ಒಂದು ಜವಾಬ್ದಾರಿ ಇರ್ತದೆ. ಸೊ ಯಾರಿಗಾದರೂ ಅವರು ಈ ರೀತಿ ಹಣ ವರ್ಗಾವಣೆ ಮಾಡಬಾರ್ದು ಅಂತೇಳಿ. ಸೊ ಹೀಗಾಗಿ ಸರ್ಕಾರದ ಆಜ್ಞೆಯ ಮೇಲೆ ಮಾಡಿರ್ತಕ್ಕಂಥದ್ದು. ಬರದೇ ಇದ್ರೆ ಅವರು ಬ್ಯಾಂಕ್ ಖಾತೆಯನ್ನು ಸಂಪರ್ಕಿಸಿದ ಅಂದರೆ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿದ್ರೆ ಅವ್ರ ಮಾಹಿತಿಯನ್ನು ಬಹುಶಃ ನೀಡಬಹುದು. ಈ ಒಂದು ಸೈಬರ್ ಕ್ರೈಮ್ಗೆ ನೀವು ಕಂಡ ಹಾಗೆ ಹೆಚ್ಚಾಗಿ ಬಲಿಯಾಗ್ತಾ ಇರೋರು ಹೆಣ್ಮಕ್ಳು ಅಂತ ಅನ್ಸುತ್ತಾ? ಇಲ್ಲ, ಹೆಣ್ಮಕ್ಳಿಗಿಂತ ಹೆಚ್ಚಾಗಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಎರಡು ವರ್ಗದ ಜನರು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಒಂದು ಸೀನಿಯರ್ ಸಿಟಿಸನ್ಸ್, 60 ವರ್ಷಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳೇನಿದ್ದಾರೆ, ವಯಸ್ಸಾದ ಹಾಗೆ ಎಲ್ಲ ಸಾರ್ವಜನಿಕರಲ್ಲಿ ಒಂದು ವಿವೇಚನೆ ಒಂದು ಇದೇನಿದೆ ಅದು ಕಡಿಮೆ ಆಗ್ತಾ ಹೋಗ್ತದೆ. ನಿಮ್ಮ ರೆಸ್ಪಾನ್ಸಸ್ಸು ಮತ್ತು ಇದು ಕಡಿಮೆ ಆಗ್ತಾ ಹೋಗ್ತದೆ. ಅಂಥ ಸಂದರ್ಭಗಳಲ್ಲಿ ನೀವು ಭಾಳ ಸುಲಭವಾಗಿ ಬೇರೆಯವರನ್ನು ನಂಬ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಸೀನಿಯರ್ ಸಿಟಿಸನ್ನಲ್ಲಿ ನಾವು ಕಾಣ್ತೇವೆ, ಬಿಕಾಸ್ ಆಫ್ ವಯೋಸಹಜ ಗುಣದಿಂದ ಆಗ್ತಕ್ಕಂಥದ್ದು. ಹೀಗಾಗಿ ಅಂಥವರನ್ನು ನಂಬಿಸ್ತಕ್ಕಂಥದ್ದು ಸುಲಭ ಆಗ್ತದೆ. ಹೀಗಾಗಿ ಭಾಳಷ್ಟು ಜನ ನಾವು ಸೈಬರ್ ಕ್ರೈಮ್ನಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಸೀನಿಯರ್ ಸಿಟಿಸನ್, 60 ವರ್ಷಕ್ಕೂ ಮೇಲ್ಪಟ್ಟವರು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಇನ್ನು ಎರಡನೇದು ವಿಕ್ಟಿಮ್ಸ್ ಆಗ್ತಾ ಇರ್ತಕ್ಕಂಥವ್ರು ಈ ಯಂಗರ್ ಜನರೇಷನ್, ಅಂದರೆ 15-25 ಆ ರೀತಿ ಏನಿದ್ದಾರೆ ಆ ವಯಸ್ಸಿನಲ್ಲಿ ಕೂಡ, ಹದಿಹರೆಯದ ವಯಸ್ಸಿನಲ್ಲಿ ಕೂಡ ನಿಮಗೆ ಒಂದು ರೀತಿಯಲ್ಲಿ ಭಾಳ ಸುಲಭವಾಗಿ ಏನೇ ಒಂದು ವಿಷಯ ಹೇಳಿದರೆ ಅದನ್ನು ನಂಬ್ತಕ್ಕಂಥದ್ದು ಅಥವಾ ಮೋಹದ ಮಾತುಗಳಿಗೆ ಮರಳಾಗ್ತಕ್ಕಂಥದ್ದು ಸುಲಭ ಆಗ್ತದೆ. ಅದರಿಂದಾಗಿ ಅನೇಕ ಸಂದರ್ಭಗಳು ಅವರು ಕೂಡ ಇದರ ವಿಕ್ಟಿಮ್ಸ್ ಆಗ್ತಾ ಇದ್ದಾರೆ. ಮಹಿಳೆಯರು ಇದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ, ಗೃಹಿಣಿಯರು ಮನೆಯಲ್ಲಿ ಇರ್ತಕ್ಕಂಥವ್ರು ಸಾಕಷ್ಟು ಸಮಯಾವಕಾಶ ಜಾಸ್ತಿ ಆಗಿದೆ ಈಗ ಹೆಣ್ಮಕ್ಳು. ಅದಕ್ಕಿಂತ ಹೆಚ್ಚಾಗಿ ಗೃಹಿಣಿಯರು ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಸಮಯಾವಕಾಶ ಜಾಸ್ತಿ ಇರ್ತದೆ. ವಾಟ್ಸ್ಆ್ಯಪ್, ಮೊಬೈಲು ನೋಡ್ತಾ ಇರ್ತಾರೆ, ಏನೋ ಒಂದು ಬರುತ್ತೆ, ಏನೋ ಒಂದು ಕ್ಲಿಕ್ ಮಾಡ್ತಾರೆ. ಹೀಗಾಗಿ ಅವರು ಕೂಡ ಇದಕ್ಕೆ ಬಲಿಯಾಗ್ತಾರೆ. ಹಾಗಾದ್ರೆ ಮಹಿಳೆಯರು ಮತ್ತೆ ಹಿರಿಯ ನಾಗರಿಕರು ಜಾಸ್ತಿ ಬಲಿಯಾಗ್ತಾರೆ ಅಂತ ಹೇಳಿದ್ರಿ, ಯಾವ ಎಚ್ಚರಿಕೆಯನ್ನು ಅವರು ವಹಿಸಬೇಕಾಗುತ್ತೆ ಅಂತ ಹೇಳ್ತೀರಾ? ಎಲ್ಲರೂ ಕೂಡ ಒಂದೇ ಎಚ್ಚರಿಕೆ ನಾವು ಪದೇ ಪದೇ ಹೇಳ್ತಕ್ಕಂಥದ್ದು, ಏನೇ ಒಂದು ವಿಷಯವನ್ನು ನೇರವಾಗಿ ನಂಬಲಿಕ್ಕೆ ಹೋಗಬೇಡಿ, ಯೋಚನೆ ಮಾಡಿ, ವಿವೇಚನೆ ಮಾಡಿ ಏನಾದರೂ ಅದರ ಬಗ್ಗೆ. ಎಸ್ಪೆಷಲಿ ಈ ಹಣ ವರ್ಗಾವಣೆಯಂತಹ ವಿಷಯಗಳಿದ್ದಾಗ, ಅದರಲ್ಲೂ ಕೂಡ ಆನ್ಲೈನ್ನಲ್ಲಿ ನೀವು ಹಣ ವರ್ಗಾವಣೆ ಮಾಡ್ತಕ್ಕಂಥದ್ದು ವಿಷಯಗಳಿದ್ದಾಗ ನೇರವಾಗಿ ತ್ವರಿತವಾಗಿ ಮಾಡಲಿಕ್ಕೆ ಹೋಗಬೇಡಿ. ಏನಾದರೂ ಡೌಟ್ ಇದ್ದರೆ ಬೇರೆಯವರಿಗೆ ಕೇಳಿ, ಅಕ್ಕಪಕ್ಕ ಇರ್ತಕ್ಕಂಥವ್ರಿಗೆ ಕೇಳಿ, ಮಾಹಿತಿ ತಿಳ್ಕೊಳ್ಳಿ, ಮಾಹಿತಿ ಹಂಚಿಕೊಳ್ಳಿ. ಅದಾದ ನಂತರ ನಿಮ್ಮ ಸ್ವವಿವೇಚನೆಯಿಂದ ಮತ್ತು ಸಮಯಪ್ರಜ್ಞೆಯಿಂದ ನೀವು ತೀರ್ಮಾನಗಳನ್ನು ತೆಗೆದುಕೊಳ್ಳಿ. ಎಲ್ಲೂ ಕೂಡ ಸುಳ್ಳು ಅಥವಾ ಎಲ್ಲ ಕೂಡ ಸೈಬರ್ ಕ್ರೈಮೇ ಆನ್ಲೈನ್ನಲ್ಲಿ ಅಂತ ಹೇಳಲಿಕ್ಕಾಗೋದಿಲ್ಲ. ಬಿಕಾಸ್ ವಿ ಆರ್ ಲಿವಿಂಗ್ ಇನ್ ಟುಡೇಸ್ ಜನರೇಷನ್, ಎಲ್ಲ ಕೂಡ ಆನ್ಲೈನ್ನಲ್ಲೇ ನಡೀತಾ ಇದೆ, ಟ್ರಾನ್ಸಾಕ್ಷನ್ಸ್ ಆನ್ಲೈನ್ ಆಗ್ತದೆ. ನೀವು ಹೇಳಿದಾಗೆ ಶಾಪಿಂಗ್ ಆನ್ಲೈನ್ ಮಾಡ್ತಾ ಇದ್ದಾರೆ, ಮನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಧನ ಸಲಕರಣೆಗಳು, ಪದಾರ್ಥಗಳನ್ನು ಆನ್ಲೈನ್ನಲ್ಲೇ ತಗೊಳ್ತಾ ಇದ್ದಾರೆ. ಸೊ ಹೀಗಾಗಿ ಮಾಡುವಾಗ ಎಚ್ಚರದಿಂದ ಎಚ್ಚರ ವಹಿಸಿ ಮಾಡಿ ಅಂತಕ್ಕಂಥದ್ದು ನಮ್ಮ ಒಂದು ಸಲಹೆ ಅಷ್ಟೇ. ಎಲ್ಲರಿಗೂ ಒಂದು ಆಸೆ ಇರುತ್ತೆ ಆಯ್ತರೆ, ಆಸೆ ಇರ್ತದೆ, ಬಟ್ ಅದು ಅತಿಯಾಸೆ ಆಗಬಾರ್ದು, ಜೊತೆಗೆ ದುರಾಸೆ ಆಗಬಾರ್ದು ಅಷ್ಟೇ. ಅಲ್ಲ, ಯಾರ ಹತ್ರನೂ ಇರದೇ ಇರುವಂತಹ ವಸ್ತು ಕಡಿಮೆ ಬೆಲೆಯಲ್ಲಿ ನಾನು ಕೊಂಡ್ಕೊಂಡು ಎಲ್ರಿಗೂ ತೋರಿಸ್ತೀನಿ ಅನ್ನುವಂತಹ ಒಂದು ಆಸೆ ಇರುತ್ತೆ ಎಲ್ಲರಿಗೂ, ಅದರಲ್ಲೂ ಹೆಣ್ಮಕ್ಳಿಗೆ. ಮಧ್ಯಾಹ್ನದ ಹೊತ್ತು ಮನೇಲೇ ಇರ್ತಾರೆ, ಕೆಲಸ ಮುಗಿಸ್ಕೊಂಡು ಕೈಯಲ್ಲಿ ಮೊಬೈಲ್ ಇರುತ್ತೆ, ಏನಾದರೂ ಒಂದು ಕೊಂಡ್ಕೊಂಡ್ಬಿಡೋಣ, ತಕ್ಷಣ ಸಿಕ್ಬಿಡುತ್ತೆ ನನಗೆ ಕಡಿಮೆ ಬೆಲೆಗೆ ಅನ್ನುವಂತಹ ಆಮಿಷಕ್ಕೆ ಬಲಿಯಾಗ್ತಾ ಇರೋದು ಜಾಸ್ತಿ ಅನ್ನಿಸ್ತಾ ಇದೆ. ಜೊತೆಗೆ ನಾವು ಏನು ವಿದ್ಯಾವಂತರು ಅಂತ ಹೇಳ್ತಾ ಇದ್ದೀವಿ, ITBTನಲ್ಲಿ ಇರೋರು ಅವರೂ ಕೂಡ ಈ ಒಂದು ಸೈಬರ್ ಕ್ರೈಮ್ಗೆ ಬಲಿಯಾಗ್ತಾ ಇದ್ದಾರೆ. ನಿಜ, ಅದೇ ಈಗಾಗಲೇ ಹೇಳಿದಾಗೆ ಆಸೆ ಸಹಜ, ಆಸೆ ಇರಬಹುದು, ಆದರೆ ಅದು ಅತಿಯಾಸೆ ಆಗಬಾರ್ದು ಅಥವಾ ದುರಾಸೆ ಆಗಬಾರ್ದು. ದುರಾಸೆ ಆದರೆ ದುರಂತ ತಪ್ಪಿದ್ದಲ್ಲ. ಸುಳ್ಳು ಮಾಹಿತಿಯನ್ನು ನಂಬಿ ಮೋಸ ಹೋಗದಿರಿ, ಅದೃಷ್ಟಲಕ್ಷ್ಮೀ ನಿಮ್ಮ ಮನೆಯ ಬಾಗಿಲಿಗೆ ಬರುವಳೆಂಬ ಸುಳ್ಳು ಮಾಹಿತಿಯನ್ನು ನಂಬಿ ಮೋಸ ಹೋಗದಿರಿ. ನೂರಾರು ಆಸೆಗಳನ್ನು ತೋರಿಸಿ ವಂಚನೆ ಮಾಡುತ್ತ ಹಣವ ಗಳಿಸುತ್ತಿದೆ, ನೂರಾರು ಆಸೆಗಳನ್ನು ತೋರಿಸಿ ವಂಚನೆ ಮಾಡುತ್ತ ಹಣವ ಗಳಿಸುತ್ತಿದೆ. ಸಾರ್ವಜನಿಕರಿಗೆ ಪಂಗ
ಭಯಂಕರ ಜಾಲ ಹಣ ಕಬಳಿಸುತ್ತಿದೆ. ಸಾರ್ವಜನಿಕರಿಗೆ ಪಂಗನಾಮ ಹಾಕಿ ವಂಚಕರ ಜಾಲ ಹಣ ಕಬಳಿಸುತ್ತಿದೆ. ಎಚ್ಚರ ಎಚ್ಚರ ಸಾರ್ವಜನಿಕರೇ ಎಚ್ಚರ. ಶ್ರೋತೃಗಳ, ಇವತ್ತಿನ ಪಾತಾಳ ಗರಡಿಯಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಶ್ರೀ ಬಿ ದಯಾನಂದ್ ಅವರು. ಆಯುಕ್ತರೇ, 12 ವಾರಗಳ ಕಾಲ ಈ ಪಾತಾಳ ಗರಡಿ ನಮ್ಮ ಆಕಾಶವಾಣಿಯಲ್ಲಿ ಪ್ರಸಾರವಾಯಿತು. ಬಹಳ ಒಳ್ಳೆ ಪ್ರತಿಕ್ರಿಯೆ ಇತ್ತು ನಮ್ಮ ಕೇಳುಗರಿಂದ. ಸೈಬರ್ ಕ್ರೈಮ್ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು ಅಂತ ಅನಿಸ್ತಾ ಇದೆ. ಹೇಳದಷ್ಟು ಹೊಸ ಹೊಸ ಅಪರಾಧಗಳು ದಿನೇ ದಿನೇ ಹುಟ್ಟುಕೊಳ್ತಾ ಇದೆ. ನೀವು ಇತ್ತೀಚೆಗೆ ಹಿಡಿದಂತಹ ಯಾವುದಾದರೂ ಒಂದು ಅಪರಾಧ ಪ್ರಕರಣ, ಅದು ನಿಮಗೆ ಎಂತಹ ಸವಾಲಾಗಿತ್ತು, ಹೇಗೆ ಅದನ್ನ ನೀವು ಪರಿಹರಿಸಿದ್ರಿ, ಅದನ್ನ ನಮ್ಮ ಕೇಳುಗರ ಜೊತೆ ಹಂಚ್ಕೋಬಹುದಾ? ಈ 12 ವಾರಗಳ ಕಾಲ ತಮ್ಮ ಏನು ಪಾತಾಳ ಗರಡಿ ಕಾರ್ಯಕ್ರಮನ ತಾವು ಪ್ರಸಾರ ಮಾಡಿದ್ದೀರಿ, ಇದರಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಎಲ್ಲ ಅಧಿಕಾರಿಗಳು ಕೂಡ ಬಂದಿದ್ದರು. ಸೊ ಇದರಿಂದ ಜನರಲ್ಲಿ, ಸಮಾಜದಲ್ಲಿ ಈ ಸೈಬರ್ ಅಪರಾಧಗಳ ಬಗ್ಗೆ, ವಂಚನೆಗಳ ಬಗ್ಗೆ ಅವಶ್ಯವಿರತಕ್ಕಂತಹ ಒಂದು ಮಾಹಿತಿ ಅಥವಾ ಅರಿವು ಅಥವಾ ಜಾಗೃತಿ ಉಂಟಾಗಿದೆ ಅಂತ ನಾನು ಭಾವಿಸ್ತೇನೆ. ಆದರೂ ಕೂಡ ನೀವು ಹೇಳಿದ ಹಾಗೆ ಪ್ರತಿನಿತ್ಯ ಈ ರೀತಿಯ ಸೈಬರ್ ಕ್ರೈಮ್ ಅಪರಾಧಗಳು ಆಗ್ತಾನೆ ಇರ್ತವೆ. ವಂಚನೆಗೆ ಒಳಗಾಗ್ತಕ್ಕಂಥವ್ರು ಪದೇ ಪದೇ ಈ ರೀತಿ ಇದಕ್ಕೆ ಒಳಗಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಸಾಕಷ್ಟು ಪ್ರಕರಣಗಳನ್ನು ಬೆಂಗಳೂರು ನಗರ ಪೊಲೀಸರು ಇತ್ತೀಚಿನ ದಿವಸಗಳಲ್ಲಿ ಪತ್ತೆ ಹಚ್ಚಿದ್ದಾರೆ ಕೂಡ. ಪ್ರಮುಖವಾಗಿ ಇತ್ತೀಚೆಗೆ ತಮಗೆ ಗೊತ್ತಿರುವ ಹಾಗೆ ಈ ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂತ ನಾವು ಹೇಳ್ತೇವೆ, ಅಂದರೆ ಟೆಲಿಗ್ರಾಮು, ವಾಟ್ಸ್ಯಾಪು ಆ ರೀತಿಯಲ್ಲಿ ಜನರಿಗೆ ಸಂಪರ್ಕಿಸಿ ನೀವು 5,000 ಕೊಟ್ಟರೆ ನಾವು ಒಂದು ದಿವಸದಲ್ಲಿ 8,000 ಮಾಡ್ತೀವಿ, 15,000 ಮಾಡ್ತೀವಿ ಅಂಥೇಳಿ ಈ ರೀತಿಯ ಸಣ್ಣ ಪುಟ್ಟ ಆಸೆಗಳನ್ನು ಜನರಿಗೆ ಮಾಡಿ ಅದಾದ ನಂತರ 5,000 ಕೊಟ್ಟರೆ ಒಂದು 2 ಸಲ 10,000 ಕೊಡ್ತಾರೆ, 15,000 ಕೊಡ್ತಾರೆ. ಜನರಲ್ಲಿ ಒಂದು ರೀತಿಯ ನಂಬಿಕೆ ಹೆಚ್ಚಾಗ್ತಾ ಹೋದಂತೆಲ್ಲ ಮುಂದೆ ಏನಾಗ್ತದೆ ಅಂತ ಹೇಳಿದ್ರೆ ಅವರು ಹೆಚ್ಚು ಹೆಚ್ಚು ಹಣವನ್ನು ತೊಡಗಿಸಲಿಕ್ಕೆ ಶುರು ಮಾಡ್ತಾರೆ. ಜೊತೆಗೆ ಅವರ ಅಕ್ಕಪಕ್ಕದ ಸ್ನೇಹಿತರು, ಸಂಬಂಧಿಕರು ಅವರ ಹಣವನ್ನು ಇದರಲ್ಲಿ ತೊಡಗಿಸಲಿಕ್ಕೆ ಶುರು ಮಾಡ್ತಾರೆ. ಅದಾದ ನಂತರ ಒಂದು ದಿವಸ ಇವರು ವ್ಯಾನಿಶ್ ಆಗ್ತಾರೆ. ಅಂತಹ ಒಂದು ವ್ಯಾಪಕ ಜಾಲವನ್ನು ಬೆಂಗಳೂರು ನಗರ ಪೊಲೀಸರು ಇತ್ತೀಚೆಗೆ ಪತ್ತೆ ಹಚ್ಚಿದ್ದಾರೆ. ಇದರಲ್ಲಿ ನಾವು ಕಂಡುಕೊಂಡ ಹಾಗೆ ಸುಮಾರು 854 ಕೋಟಿಗೂ ಹೆಚ್ಚು ಹಣ ಈ ರೀತಿ ದೇಶದ ವಿವಿಧ ಭಾಗಗಳಿಂದ ಈ ಒಂದು ವಂಚಕರ ಜಾಲದಲ್ಲಿ ತೊಡಗಿಸಿಕೊಂಡಿರತಕ್ಕಂಥದ್ದು ಕಂಡುಬಂದಿದೆ. ಅದೇ ರೀತಿಯಲ್ಲಿ ಸುಮಾರು 5,000 ಹೆಚ್ಚು ಪ್ರಕರಣಗಳು ದೇಶದಾದ್ಯಂತ ಈ ಒಂದು ಇದಕ್ಕೆ ಸಂಬಂಧಪಟ್ಟಾಗೆ, ಜಾಲಕ್ಕೆ ಸಂಬಂಧಪಟ್ಟಾಗೆ ಆಗಿರ್ತಕ್ಕಂಥದ್ದು ನಮ್ಮ ತನಿಖೆಯಿಂದ ಬೆಳಕಿಗೆ ಬಂದಿದೆ. ಇದೊಂದು ಬೃಹತ್ ಆಗಿರತಕ್ಕಂತಹ ಒಂದು ಜಾಲ ಅಂತ ನಾವು ಭಾವಿಸ್ತೇವೆ. ಬೆಂಗಳೂರು ನಗರದಲ್ಲೇ ಇರತಕ್ಕಂಥ ಸುಮಾರು 6 ಜನರನ್ನು ನಾವು ಈ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ಬಂಧಿಸಿದ್ದೇವೆ ಕೂಡ. ಸಾಕಷ್ಟು ಮಟ್ಟದ ಹಣ ಅವರಿಂದ, ಅಂದರೆ ಅವರ ಬ್ಯಾಂಕ್ ಖಾತೆಗಳಿಂದ ನಾವು ಫ್ರೀಜ್ ಮಾಡಿದ್ದೇವೆ ಮತ್ತು ತನಿಖೆ ಈಗ ನಡೀತಾ ಇದೆ. ಮತ್ತು ಇದರ ಮಾಹಿತಿಯನ್ನು ನಾವು ಅನ್ಯ ರಾಜ್ಯದ ಪೊಲೀಸರು ಕೂಡ ಹಂಚಿಕೊಂಡಿದ್ದೇವೆ. ಅವರು ಕೂಡ ಇದ್ರ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ಸಾಕಷ್ಟು ವೆಬ್ಸೈಟ್ಗಳಿರುತ್ತೆ, ಸರ್ಕಾರದ್ದೇ ಆಗಿರಬಹುದು ಅಥವಾ ಬೇರೆ ಖಾಸಗಿಯವರದ್ದೇ ಆಗಿರಬಹುದು. ಈ ಯಾವ ವೆಬ್ಸೈಟು ಸರಿಯಾಗಿರುವುದು ಅಂತ ಮೇಲ್ನೋಟಕ್ಕೆ ನಮಗೆ ಗೊತ್ತೇ ಆಗೋದಿಲ್ಲ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಇತ್ತೀಚೆಗೆ HSRP ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಇದು ಹಾಕಿಸೋದಕ್ಕೆ ವೆಬ್ಸೈಟ್ ಇದೆ ಸರ್ಕಾರದ್ದು. ಇದೇ ರೀತಿ ಸಾಕಷ್ಟು ವೆಬ್ಸೈಟ್ಗಳು ಕೂಡ ಬಂದ್ಬಿಟ್ಟಿದೆ. ಆ ವೆಬ್ಸೈಟ್ಗೆ ಹೋಗಿ ಮೊದಲು ಹಣವನ್ನು ಕಟ್ಟಿ ನಿಗದಿತ ಪಡಿಸಿದ ದಿನದಂದು ನಿಮ್ಮ ಗಾಡಿಯನ್ನು ತೆಗೆದುಕೊಂಡು ಬಂದರೆ ನಿಮಗೆ ಪ್ಲೇಟ್ ಹಾಕ್ಕೊಡ್ತೀವಿ ಅನ್ನೋದು ಇದರ ಒಂದು ಕಾರ್ಯವೈಖರಿ ಇರುವಂಥದ್ದು. ಆದರೆ ಯಾವುದಾದ್ರೂ ಒಂದು ಫೇಕ್ ವೆಬ್ಸೈಟ್ಗೆ ಹೋದರೆ ಅಲ್ಲಿ ನಾವು ದುಡ್ಡು ಕಟ್ಬಿಡ್ತೇವೆ, ಆಮೇಲೆ ಅಲ್ಲಿಂದ ನಮಗೆ ಯಾವುದೇ ರೆಸ್ಪಾನ್ಸ್ ಬರೋದೇ ಇಲ್ಲ. ಇಂತಹ ವೆಬ್ಸೈಟ್ಗಳನ್ನು ನಿಮಗೆ ಮೊದಲೇ ಕಂಡುಹಿಡಿಯೋದಕ್ಕೆ ಆಗೋದಿಲ್ವಾ ಆಯುಕ್ತರೇ? ಇದು ವೆಬ್ಸೈಟ್ಗಳನ್ನು ನಾವು ತೀರ್ಮಾನ ಮಾಡ್ತಕ್ಕಂಥದ್ದಲ್ಲ, ಅದು ಅದರ ಡೊಮೇನ್ಸ್ ಇದ್ದಾವೆ. ಆ ಡೊಮೇನಲ್ಲಿ ಅವರು ರಿಜಿಸ್ಟರ್ ಮಾಡ್ತಾರೆ. ಎಲ್ಲ ಯಾವುದೇ ಒಂದು ವ್ಯಕ್ತಿಗೆ ತನ್ನ ಹೆಸರಿನ ವೆಬ್ಸೈಟನ್ನು ರಿಜಿಸ್ಟರ್ ಮಾಡಲಿಕ್ಕೆ ಅವರಿಗೆ ಹಕ್ಕಿರ್ತದೆ. ಸೊ ಅದನ್ನು ನಾವು ಕಿತ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ಈ ಸೈಬರ್ ವಂಚಕರು ಇದರ ಒಂದು ಪ್ರಯೋಜನವನ್ನು ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ, ಈಗ ಉದಾಹರಣೆ ನೀವು ಹೇಳಿದಾಗೆ HSRP ಇರ್ಬೋದು ಅಥವಾ ಯಾವುದೇ ಒಂದು ಬ್ಯಾಂಕ್ ಇರ್ಬೋದು, HDFC ಬ್ಯಾಂಕ್ ಅಥವಾ ಸಿಟಿ ಬ್ಯಾಂಕ್ ಅನ್ನೋದನ್ನು, ಅದರಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಮಾಡಿ ಅದು ಜನರಿಗೆ, ಸಿಟಿ ಬ್ಯಾಂಕಲ್ಲಿ CITI ಬ್ಯಾಂಕ್ ಅಂತ ಇದ್ದರೆ CITI.bank ಅಂತ ಮಾಡಿರ್ತಾರೆ. ಸೊ ಹೀಗಾಗಿ ಅದು ಸಹಜವಾಗಿ ನೋಡುವಾಗ ನಮಗೆ ಗೊತ್ತಾಗೋದಿಲ್ಲ. ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಯಾವುದೋ ಒಂದು ಸಿಟಿ ಬ್ಯಾಂಕ್ ಖಾತೆಗೆ ಹೋಗದೇನೆ ಬೇರೆ ಯಾವುದೋ ಒಂದು ವೆಬ್ಸೈಟ್ಗೆ, ಅವರೇ ಕ್ರಿಯೇಟ್ ಮಾಡಿರ್ತಕ್ಕಂಥ ವೆಬ್ಸೈಟ್ಗೆ ಹೋಗ್ತೀರಿ, ಅಲ್ಲಿ ನಿಮ್ಮ ಮಾಹಿತಿಗಳನ್ನು ಹಂಚಿಕೊಂಡ್ರೆ ಅದನ್ನು ಅವರು ಉಪಯೋಗ ಮಾಡಿಕೊಂಡು ನಿಮ್ಮ ಬ್ಯಾಂಕ್ ಖಾತೆಯಿಂದ ಹಣವನ್ನು ವರ್ಗಾವಣೆ ಮಾಡ್ತಾರೆ. ಇದು ಭಾಳ ಒಂದು ಸರಳವಾಗಿರ್ತಕ್ಕಂಥ ಒಂದು ಸೈಬರ್ ವಂಚನೆಯ ವಿಧಾನ. ಇದರಲ್ಲಿ ಅಷ್ಟೇ, ಜನರು ಯಾವುದೇ ಒಂದು ಲಿಂಕನ್ನು ನೀವು ಕ್ಲಿಕ್ ಮಾಡುವಾಗ
ವೆರಿಫೈ ವೆದರ್ ಇಟ್ ಇಸ್ ಅ ಆ್ಯಕ್ಚುಯಲ್ ಸೈಟ್. ಜೊತೆಗೆ ಈಗ HTTP ಮತ್ತು HTTPS ಅಂತ ಬರ್ತವೆ. HTTPS ಇಸ್ ಮೋರ್ ಸೆಕ್ಯೂರ್. ಸೊ HTTPS ಇದೆಯೇ ಇಲ್ವೋ, ಯಾಕೆಂದರೆ ಬ್ಯಾಂಕು ಇಂಥವು ಏನು ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಿರುತ್ತೆ ಅವೆಲ್ಲ ಈ ರೀತಿ HTTPS ಡೊಮೇನನ್ನೇ ಹೊಂದಿರ್ತವೆ. ಅಂತಹ ಒಂದು ಸಣ್ಣ ಪುಟ್ಟ ಅಂಶಗಳನ್ನು ನೀವು ಸ್ವಲ್ಪ ಜಾಗ್ರತೆ ವಹಿಸಿ ನೋಡಿದ್ರೆ ಗೊತ್ತಾಗ್ತದೆ. ಸೊ ಅದನ್ನು ಮಾಡದೇ ಇದ್ದರೆ ಈ ರೀತಿ ಸುಮ್ಮನೆ ಯಾರೋ ಲಿಂಕ್ ಕೊಡುತ್ತಾರೆ, ಎಸ್ಪೆಷಲಿ ಈ ಯಾವುದೇ ಒಂದು ವೆಬ್ಸೈಟ್ಗಳು ಲಿಂಕ್ಗಳು ನಮಗೆ ಎಲ್ಲವೂ ಒಂದೇ ಥರ ಕಾಣುತ್ತೆ. ಇಲ್ಲ ಹೇಳ್ತೇನೆ ಕೇಳಿ, ಇದೆಲ್ಲ ಒಂದೇ ಥರ ಕಾಣೋದಿಲ್ಲ, ಅದು ಒಂದು ತಪ್ಪು ಕಲ್ಪನೆ. ಈಗ ಯಾವುದೇ ಒಂದು ವೆಬ್ಸೈಟ್ನ ಲಿಂಕ್ ನಿಮಗೆ SMS ಮೂಲಕ ಬಂತು ಅಂತ ಹೇಳಿದ್ರೆ ಅದನ್ನು ಕ್ಲಿಕ್ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಸಿಟಿ ಬ್ಯಾಂಕಿಗೆ ಹೋಗಬೇಕಾಗಿತ್ತು ಅಂತ ಹೇಳಿದ್ರೆ ಈ ಗೋಟು ವೆಬ್ಸೈಟ್ ಸಿಟಿ ಬ್ಯಾಂಕ್ದು ವೆಬ್ಸೈಟ್ ಏನು ಇದೆ ಅದನ್ನು ಟೈಪ್ ಮಾಡಿ ಆ ಇದನ್ನು ನೀವು ಓಪನ್ ಮಾಡಬೇಕೇ ಹೊರತಾಗಿ ಈ ರೀತಿ ಯಾವುದೇ ಒಂದು ಲಿಂಕ್ ಬಂದಿದೆ ಇದರಲ್ಲಿ ಇಮೇಲ್ನಲ್ಲಿ ಅಥವಾ ವಾಟ್ಸ್ಯಾಪ್ನಲ್ಲಿ ಅಥವಾ SMS ಬಂದಿದೆ ಅಂತಂದ ಲಿಂಕ್ ಕ್ಲಿಕ್ ಮಾಡಿದ್ರೆ ಜನರಲ್ಲಿ ಇದೇ ರೀತಿಯಲ್ಲಿ ಮೋಸ ಹೋಗಲಿಕ್ಕೆ ಸಾಧ್ಯತೆ ಆಗ್ತದೆ. ಸೊ ಅದರಿಂದ ಅಂಥದ್ದನ್ನು ಮಾಡ್ದೇ ಸ್ವಲ್ಪ ವಿವೇಚನೆಯಿಂದ ಕೆಲಸ ಮಾಡಿದ್ರೆ ಎಲ್ಲವೂ ಸರಿ ಹೋಗ್ತದೆ. ಮತ್ತೆ ಎಚ್ಚರ ಜಾಗೃತ ಜೋಕೆ ಮತ್ತೆ ಮತ್ತೆ ಹೇಳಬೇಕಾಗುತ್ತೆ. ಹೌದು ಹೌದು, 100% ಅಂದ್ರೆ ಒಂದು ಕ್ಲಿಕ್ ಬೆರಳಿನ ತುದಿಯಲ್ಲಿ ಒಂದು ಕ್ಲಿಕ್ ಮಾಡೋದಕ್ಕೆ ಮುಂಚೆ ಸಾವಿರ ಸಲ ಯೋಚನೆ ಮಾಡಿ ಅಂತೀರಾ? ಯೋಚನೆ ಮಾಡಿ ಕ್ಲಿಕ್ ಮಾಡಿ. ಇನ್ನಾದರೂ ನಿಮ್ಮ ಬುದ್ಧಿಯು ನಿಮ್ಮಯ ಕೈಲಿರಲಿ, ಬೆವರು ಸುರಿಸಿ ಸಂಪಾದಿಸಿದ ಹಣವು ನಿಮ್ಮ ಕೈಗೂಡಲಿ. ಇನ್ನಾದರೂ ನಿಮ್ಮ ಬುದ್ಧಿಯು ನಿಮ್ಮಯ ಕೈಲಿರಲಿ, ಬೆವರು ಸುರಿಸಿ ಸಂಪಾದಿಸಿದ ಹಣವು ನಿಮ್ಮ ಕೈಗೂಡಲಿ. ಮೋಸದ ಜಾಲದ ವಂಚಕರ ನಯ ಮಾತುಗಳಿಗೆ, ಮೋಸದ ಜಾಲದ ವಂಚಕರ ನಯ ಮಾತುಗಳಿಗೆ ಮರುಳಾಗದಿರಿ, ಮರುಳಾಗದಿರಿ. ಸಾರ್ವಜನಿಕರೇ ಎಚ್ಚರ. ಆಯ್ತರೆ, ಎಚ್ಚರ ಜಾಗೃತ ಜೋಕೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಹೇಳ್ತಾ ಇರ್ತೀರಾ ನೀವು, ಜೋಪಾನವಾಗಿರಿ. ಯಾಕೆಂತಂದ್ರೆ ಹೆಣ್ಣು ಮಕ್ಕಳು ಈ ಯಾವುದೋ ವೆಬ್ಸೈಟ್ ಅಲ್ಲಿ ಬರುತ್ತೆ, ಯಾರನ್ನೋ ಪರಿಚಯ ಮಾಡ್ಕೊಳ್ತಾರೆ, ಹಿಂದೆ ಮುಂದೆ ಯೋಚನೆ ಮಾಡದೆ ಅವ್ರಿಗೆ ದುಡ್ಡು ಕೊಡೋದು ಇದನ್ನೆಲ್ಲ ಮಾಡಿಬಿಡ್ತಾರೆ ಅಲ್ವೇ? ಇಂತಹ ಪ್ರಕರಣಗಳನ್ನು ನೀವು ಹೆಚ್ಚಾಗಿ ನೋಡಿರ್ತೀರಾ ಅನ್ಸುತ್ತೆ ಈ ಸೈಬರ್ ಕ್ರೈಮ್ ನಲ್ಲಿ. ಹೌದು, ಖಂಡಿತವಾಗಿ. ನಮ್ಮ ಕೇಳುಗರಿಗೆ ಈ ನಮ್ಮ ವೇದಿಕೆಯನ್ನು ಉಪಯೋಗಿಸ್ಕೊಂಡು ಮುಖ್ಯವಾಗಿ ಈ ಸೈಬರ್ ಕ್ರೈಮ್ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಈಗಾಗಲೇ ಅದನ್ನೇ ಹೇಳ್ತಾನೆ ಇದ್ದೀವಿ, ಪ್ರಾರಂಭದಿಂದಲೂ ಕೂಡ ಹೇಳ್ತಾನೆ ಇದ್ದೀವಿ. ಸೊ ಅಗೇನ್ ವಿ ರಿಯಿಟರೇಟ್ ದ ಸೇಮ್ ಥಿಂಗ್, ಸೈಬರ್ ಪ್ರಪಂಚದಲ್ಲಿ ನೀವು ಯಾವುದೇ ರೀತಿಯ ವ್ಯವಹಾರವನ್ನು ಕೈಗೊಳ್ಳುವಾಗ ನೀವೇನು ಕಾರ್ಯವನ್ನು ಮಾಡಲಿಕ್ಕೆ ಹೊರಟಿದ್ದೀರಿ ಅದರ ಸಂಪೂರ್ಣವಾದಂಥ ಜ್ಞಾನ ಅರಿವು ನಿಮಗೆ ಇರಲಿ. ಈ ಏನೋ ಒಂದು ಕ್ಲಿಕ್ ಮಾಡಿ ಏನೋ ನೋಡ್ತಾ ಇರುವಾಗ ಇನ್ನೊಂದೇನೋ ಮಧ್ಯೆ ಒಂದು ಯಾವುದೋ ಅಡ್ವರ್ಟೈಸ್ಮೆಂಟ್ ಬಂತು, ಇನ್ನೊಂದು ಇದು ಬಂತು ಅನ್ನೋದನ್ನು ನೋಡಿಬಿಟ್ಟು ಅದನ್ನು ಕ್ಲಿಕ್ ಮಾಡೋದು, ಮತ್ತು ಅದು ಇನ್ನೊಂದು ಕಡೆ ಎಲ್ಲೋ ತೊಗೊಂಡೋಗ್ತದೆ, ಅದನ್ನು ಕ್ಲಿಕ್ ಮಾಡ್ತಕ್ಕಂಥದ್ದು ಈ ರೀತಿ ಕ್ಲಿಕ್ ಮಾಡ್ತಾ ಹೋದಾಗೆ ಈ ಕ್ಲಿಕ್ ಬೈಟ್ ಅಂತ ಹೇಳ್ತೀವಿ ಅಂದರೆ ಅದರಲ್ಲೇ ಅವರನ್ನು ಆಕರ್ಷಿಸೋದು ಮತ್ತು ಆಮಿಷನ್ನು ಓಡ್ತಕ್ಕಂಥದ್ದು ಅದು ಶುರುವಾಗ್ತವೆ. ನೀವೇ ಹೇಳಿದಾಗೆ ಏನು ಪ್ರೈಸ್ ಏನಿದೆ ಅದು ಭಾಳ ಕಡಿಮೆ ಬೆಲೆಗೆ ಯಾವುದೇ ಒಂದು ವಸ್ತು ಪದಾರ್ಥ ಸಿಗ್ತದೆ ಅಂತೇಳಿ ಅದನ್ನು ನಂಬಿ ಅದನ್ನು ಖರೀದಿ ಮಾಡಲಿಕ್ಕೆ ಹೋಗ್ತಕ್ಕಂಥದ್ದು, ಅಥವಾ ಯಾವುದೋ ಒಂದು ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇದಾಗ್ತದೆ ಅಂತಕ್ಕಂಥದ್ದು, ಅಥವಾ ಈ ಮನೆಯಲ್ಲೇ ಕೂತ್ಕೊಂಡು ನೀವು ಸಾವಿರಾರು ಲಕ್ಷಾಂತರ ರೂಪಾಯಿ ಸಂಪಾದಿಸ್ಬೋದು ಯಾವುದೋ ಒಂದು ಯೂಟ್ಯೂಬ್ ಇದನ್ನು ಲೈಕ್ ಮಾಡಿದ್ರೆ ಅಥವಾ ಇನ್ನೊಂದಕ್ಕೆ ಯಾವುದಕ್ಕೂ ಕಮೆಂಟ್ ಕೊಟ್ಟರೆ ನಿಮಗೆ ಲಕ್ಷಾಂತರ ರೂಪಾಯಿ ಕೊಡ್ತೀವಿ ಅಂತಕ್ಕಂಥ ಆಮಿಷವನ್ನು ಏನು ಕೊಡ್ತಾರೆ ಅಂಥವುಗಳನ್ನು ನಂಬಲಿಕ್ಕೆ ಹೋಗೋದು ಬೇಡ. ಈಗಾಗಲೇ ಹೇಳಿದಾಗೆ ನೀವು ಶ್ರಮವಹಿಸಿ ಮಾಡಿರ್ತಕ್ಕಂಥ ಏನು ಸಂಪಾದನೆ ಇದೆ ಅದನ್ನು ಅಷ್ಟು ಸುಲಭವಾಗಿ ಬೇರೆಯವರಿಗೆ ಕೊಡ್ತಕ್ಕಂಥದ್ದನ್ನು ಮಾಡಿಕೊಡೋದು. ಎರಡನೇದಾಗಿ ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನು, ವೈಯಕ್ತಿಕ ವಿವರಗಳನ್ನು ಆನ್ಲೈನ್ನಲ್ಲಿ ಇಂಟರ್ನೆಟ್ನಲ್ಲಿರ್ಬೋದು, ಮೊಬೈಲ್ ಫೋನ್ಗಳ ಮುಖಾಂತರ ಇರ್ಬೋದು, ನೇರವಾಗಿ ಹಂಚಿಕೊಳ್ತಕ್ಕಂಥದ್ದನ್ನು ಬಿಡಿ. ಅದನ್ನು ಯಾರಿಗೂ ಕೂಡ ನಿಮ್ಮ ವೈಯಕ್ತಿಕ ಮಾಹಿತಿಗಳು, ನಿಮ್ಮ ವೈಯಕ್ತಿಕ ವಿವರಗಳು, ಪ್ರಮುಖವಾಗಿ ನಿಮ್ಮ ಹಣಕಾಸಿನ ವಿವರಗಳು, ಬ್ಯಾಂಕ್ ಖಾತೆಯ ವಿವರಗಳು, ಆಧಾರ್ ನಂಬರ್ ಅಥವಾ ಅಕೌಂಟ್ ನಂಬರ್ ಇರ್ಬೋದು, ಆಧಾರ್ ನಂಬರ್ ಇರ್ಬೋದು, ಇಂಥವುಗಳನ್ನು ಬೇರೆಯವರಿಗೆ ನೀವು ಗೊತ್ತಿಲ್ಲದೇ ಹಂಚಿಕೊಳ್ಳಿಕ್ಕೆ ಹೋಗಬೇಡಿ, ಶೇರ್ ಮಾಡಬೇಡಿ ಅನ್ನೋದನ್ನು ನಾವು ಪದೇ ಪದೇ ಒತ್ತಿ ಹೇಳ್ತೇವೆ. ಸಾಮಾನ್ಯವಾಗಿ ದಿನಕ್ಕೆ ಈ ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ 1930 ಇದಕ್ಕೆ ಎಷ್ಟು ಕರೆಗಳು ಬರಬಹುದು ಆಯುಕ್ತರೇ? ಎಷ್ಟು ಕರೆಗಳು ಬರ್ತಾ ಇದೆ ಇವಾಗ?
ಅಂಕಿ ಸಂಖ್ಯೆ ನನ್ನಲ್ಲಿ ಇಲ್ಲ, ಬಟ್ ಸಾಕಷ್ಟು ಸಂಖ್ಯೆಯಲ್ಲಿ 1930ಗೆ ಕಾಲ್ಗಳು ಬರ್ತಾ ಇದ್ದಾವೆ, ಬರ್ತಾ ಇಲ್ಲ ಅಂತಲ್ಲ. ಎರಡನೇದಾಗಿ ನಮ್ಮ ಪೊಲೀಸ್ ಸ್ಟೇಷನ್ಗಳು ಕೂಡ ಸಾಕಷ್ಟು ದೂರುಗಳು ಬರ್ತಾ ಇದ್ದಾವೆ, ದಾಖಲು ಕೂಡ ಆಗ್ತಾ ಇದ್ದಾವೆ. ಇತ್ತೀಚೆಗೆ ನಾವು ಬದಲಾವಣೆಯನ್ನು ಕೂಡ ಮಾಡಿದ್ದೀವಿ. ಮುಂಚೆ ಈ ರೀತಿಯ ಸೈಬರ್ ಅಪರಾಧಗಳನ್ನು ದಾಖಲು ಮಾಡಲಿಕ್ಕೆ ನೀವು ಸೆನ್ ಪೊಲೀಸ್ ಸ್ಟೇಷನ್ ಅಂದರೆ ಸೈಬರ್ ಎಕನಾಮಿಕ್ ಆ್ಯಂಡ್ ನಾರ್ಕೋಟಿಕ್ ಪೊಲೀಸ್ ಸ್ಟೇಷನ್ ಅಂತ ಪ್ರತ್ಯೇಕವಾದಂಥ ಕೆಲವೊಂದು ಪೊಲೀಸ್ ಸ್ಟೇಷನ್ಗಳನ್ನು ಮಾಡಲಾಗಿತ್ತು. ಅಲ್ಲಿ ಮಾತ್ರ ಈ ಅಪರಾಧಗಳನ್ನು ದಾಖಲಿಸಲಿಕ್ಕೆ ನೀವು ಹೋಗಬೇಕಾಗಿತ್ತು. ಇದು ಜನರಿಗೆ ಒಂದು ರೀತಿಯಲ್ಲಿ ಅನಾನುಕೂಲ. ನಮ್ಮ ಏರಿಯಾಗೆ ಯಾವುದು ಸೆಂಟ್ ಪೊಲೀಸ್ ಸ್ಟೇಷನ್ ಬರ್ತದೆ ಅಂತೇಳಿ ನಾವು ಹುಡ್ಕೊಂಡು ಹೋಗಿ ಕಂಪ್ಲೇಂಟನ್ನು ಕೊಡಬೇಕಾಗಿತ್ತು. ಇದರಿಂದ ಭಾಳ ಜನ ಕಂಪ್ಲೇಂಟನ್ನು ಕೊಡೋದನ್ನೇ ಬಿಟ್ಬಿಡ್ತಾಯಿದ್ರು, ಅಯ್ಯೋ ಅಷ್ಟುರಯ್ಯ ಹೋಗಿ ಯಾರು ಕೊಡ್ತಾರೆ ಅಂತೇಳಿ. ಹೀಗಾಗಿ ನಮ್ಮ ಸೈಬರ್ ಕ್ರೈಮ್ಗಳು ಎಷ್ಟು ಆಗ್ತಾಯಿದೆ ಅಂತಕ್ಕಂಥ ವಾಸ್ತವ ಚಿತ್ರಣ ನಮಗೆ ಸಿಗ್ತಾ ಇರಲಿಲ್ಲ. ಈಗ ಇತ್ತೀಚೆಗೆ ಕಳೆದ ಸುಮಾರು 5-6 ತಿಂಗಳುಗಳಿಂದ ನಾವು ಈ ಲೋಕಲ್ ಪೊಲೀಸ್ ಸ್ಟೇಷನ್ಗಳಲ್ಲೂ ಕೂಡ ನೀವು ಸೈಬರ್ ಅಪರಾಧಗಳನ್ನು ದಾಖಲಿಸ್ಬೋದು ಅಂತಕ್ಕಂಥ ಒಂದು ಇದನ್ನು ಮಾಡಿದ್ದೇವೆ. ಇದರಿಂದಾಗಿ ಜನರು ಭಾಳ ಸುಲಭವಾಗಿ ನೇರವಾಗಿ ತಮ್ಮ ಹತ್ತಿರದ ಪೊಲೀಸ್ ಠಾಣೆಗಳಿಗೆ ಹೋಗಿ ಅಪರಾಧ ಪ್ರಕರಣಗಳನ್ನು ಸೈಬರ್ ಪ್ರಕರಣಗಳನ್ನು ದಾಖಲಿಸಲಿಕ್ಕೆ ಸಾಧ್ಯ ಆಗಿದೆ. ಹೀಗಾಗಿ ಅಂಕಿ ಸಂಖ್ಯೆಗಳ ಪ್ರಕಾರ ಸೈಬರ್ ಅಪರಾಧಗಳಲ್ಲಿ ಬಹಳಷ್ಟು ವೃದ್ಧಿಯಾಗಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಬಟ್ ಇದು ವಾಸ್ತವ ಚಿತ್ರಣ, ನಾವು ನೈಜತೆಯಿಂದ ದೂರ ಹೋಗಲಿಕ್ಕೆ ಆಗೋದಿಲ್ಲ, ನೈಜತೆಯನ್ನು ನಾವು ಕಣ್ಣು ಮುಚ್ಕೊಳ್ಳಿಕ್ಕೂ ಆಗೋದಿಲ್ಲ. ಸೊ ಹೀಗಾಗಿ ಇದು ವಾಸ್ತವ ಚಿತ್ರಣ. ಇವತ್ತು ನಮಗೆ ಸೈಬರ್ ಅಪರಾಧಗಳು, ಸೈಬರ್ ವಂಚನೆಗಳೇನಿದೆ, ಇಟ್ ಈಸ್ ಅ ಮೇಜರ್ ಚಾಲೆಂಜ್, ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಚಾಲೆಂಜ್, ಇಟ್ ಈಸ್ ದಿ ಮೋಸ್ಟ್ ಸಿಗ್ನಿಫಿಕೆಂಟ್ ಚಾಲೆಂಜ್ ವಾಟ್ ವಿ ಆರ್ ಫೇಸಿಂಗ್. ಆಯ್ತರೆ, ಮತ್ತೊಂದು ವಿಷಯವನ್ನು ನಮ್ಮ ಕೇಳುಗರಿಗೂ ಕೂಡ ಹೇಳಲೇಬೇಕು. ಏಕೆಂದರೆ ಸಣ್ಣ ಪುಟ್ಟ ಹಣ ಅಂತಂದಾಗ ಅದನ್ನು ಅಯ್ಯೋ 1,000 ರೂಪಾಯಿ ಹೋಯ್ತು ಬಿಡು, ಯಾರು ಪೊಲೀಸ್ ಸ್ಟೇಷನ್ ತನಕ ಹೋಗ್ತಾರೆ ಅಂತ ಅದನ್ನು ಹಾಗೆ ಬಿಟ್ಬಿಡ್ತಾರೆ. ಅದೇ ದೊಡ್ಡ ದೊಡ್ಡ ಮೊತ್ತ ಹೋದಾಗ ಮಾತ್ರ ನಿಮ್ಮ ಹತ್ರ ಓಡ್ ಬರ್ತಾರೆ, ಸಣ್ಣದಾಗಲಿ ದೊಡ್ಡದಾಗಲಿ. ಅದನ್ನು ಅವರು ಕಂಪ್ಲೇಂಟ್ ಕೊಡಬೇಕಾದದ್ದು ಅವರ ಒಂದು ಏನು ಕೆಲಸ ಆಗುತ್ತೆ. ಯಾಕೆಂತಂದ್ರೆ ಇದರಿಂದ ಬೇರೆಯವರು ಮೋಸ ಹೋಗೋದನ್ನ ತಡಿಬಹುದಾಗುತ್ತೆ ಅಲ್ವೇ? ಇದನ್ನು ಕೂಡ ಜನಕ್ಕೆ ತಾವು ಹೇಳಲೇಬೇಕು. ನಿಜ, ಸಣ್ಣದು ಅಥವಾ ದೊಡ್ಡದು ಅಂತ ಇಲ್ಲ, ಯಾವುದೇ ರೀತಿಯ ಸೈಬರ್ ವಂಚನೆ ಆದಾಗ ಅದರ ಮಾಹಿತಿಯನ್ನು ಪೊಲೀಸರಿಗೆ ಕೊಟ್ಟರೆ ಅದರ ಜಾಡನ್ನು ಹಿಡಿಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಅದರ ಹಣದ ಮನಿ ಟ್ರೇಲ್ ಅಂತ ನಾವೇನು ಹೇಳ್ತೀವಿ ಅದನ್ನು ಪತ್ತೆ ಹಚ್ಚಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಜೊತೆಗೆ ಆ ಅಕೌಂಟ್ ನಂಬರ್ ಯಾವುದಕ್ಕೆ ಇವರು ಹಣವನ್ನು ಕಳಿಸಿದ್ದಾರೆ, ಆ ಅಕೌಂಟ್ ನಂಬರ್ ಏನಿದೆ ಅದು ಬೇರೆ ದೊಡ್ಡ ಅಪರಾಧಗಳು ಕೂಡ ಒಳಗಾಗಿರ್ತಕ್ಕಂತಹ ಸಾಧ್ಯತೆ ಇರ್ತದೆ. ಹೀಗಾಗಿ ಆ ಎಲ್ಲ ದೃಷ್ಟಿಗಳಿಂದಲೂ ಕೂಡ ಮಾಹಿತಿಯನ್ನು ನೀಡ್ತಕ್ಕಂಥದ್ದು ಒಳ್ಳೆಯದು. ಜೊತೆಗೆ ಹೊಸ ಏನಾದರೂ ವಿಧಿವಿಧಾನ ಬಂದಿದ್ದರೆ ಅದರ ಮಾಹಿತಿ ಕೂಡ ನಮಗೆ ಗೊತ್ತಾಗ್ತದೆ. ಹೀಗಾಗಿ ನಾವು ಬೇರೆಯವ್ರನ್ನ ಎಚ್ಚರಿಸಲಿಕ್ಕೆ ಅಥವಾ ಅಂಥ ಅಪರಾಧಗಳನ್ನು ಪತ್ತೆ ಹಚ್ಚಲಿಕ್ಕೆ ಅಥವಾ ಅವರನ್ನು ಬಂಧಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಹಾಗಾಗಿ ಪ್ರತಿ ದಿನ ಪ್ರತಿ ಕ್ಷಣ ಪ್ರತಿಯೊಬ್ಬರೂ ಕೂಡ ಈ ಒಂದು ವಾಟ್ಸಪ್ಪು ಅಥವಾ ಇಂಟರ್ನೆಟ್ ಉಪಯೋಗಿಸಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ಈ ಹಣದ ವಿಚಾರದಲ್ಲಿ ಮಾತ್ರ ಡಬ್ಲಿ ಕೇರ್ಫುಲ್ ಅಂತ ಹೇಳ್ತೀವಲ್ಲ, ಹಾಗೆ ಎರಡೆರಡು ಸಲ ಯೋಚನೆ ಮಾಡಿ ಹಣದ ವಿಚಾರ ಅಥವಾ ತಮ್ಮ ವೈಯಕ್ತಿಕ ವಿಚಾರಗಳು ಅಥವಾ ತಮ್ಮ ಫೋಟೋಗ್ರಾಫ್ಗಳು ಅಂಥವುಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುವಾಗ ಬಹಳ ಜಾಗೃತ ಹೇ ಮನುಜರೇ ಎಚ್ಚರ ಆಯ್ತರೆ, ಇಷ್ಟೊತ್ತು ನಾವು ಸೈಬರ್ ಕ್ರೈಮ್ ವಿಷಯ ಮಾತಾಡಿದ್ವಿ. ಮತ್ತೊಂದು ಸವಾಲು ನಿಮ್ಮ ಮುಂದೆ ಇರುವುದು ಅಂತಂದ್ರೆ ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ ಮತ್ತು ಮಾರಾಟ, ಇದು ಕೂಡ ಒಂದು ದೊಡ್ಡ ಚಾಲೆಂಜ್. ಅಷ್ಟೊತ್ತಿಂದ ಇದೇ ವಿಷಯ ಮಾತಾಡ್ತಾ ಇದೀವಿ. ಒಂದು ಒಳ್ಳೆ ಹಾಡನ್ನು ಕೇಳ್ಕೊಂಡ್ ಬಂದ್ಬೇಡ, ಅಮಲು ಬರಿಸುವಂತಹ ಹಾಡು ಅಂತಾನೆ ನಮ್ಮ ತೇಜ ಹೇಳ. ಈ ಮಾದಕ ವಸ್ತುಗಳ ಒಂದು ಸಾಗಾಟ, ಕಳ್ಳ ಸಾಗಣೆ, ಜೊತೆಗೆ ಅದನ್ನ ಈ ಮಾರ್ತಕ್ಕಂಥದ್ರ ಒಂದು ಜಾಲಗಳು ಬೆಂಗಳೂರು ನಗರ, ಜೊತೆಗೆ ಇಡೀ ದೇಶ ಮತ್ತು ಈವನ್ ಪ್ರಪಂಚದಲ್ಲಿ ಕೂಡ ಇತ್ತೀಚಿನ ದಿವಸಗಳಲ್ಲಿ ವ್ಯಾಪಕವಾಗಿ ನಡೀತಾ ಇರೋದನ್ನು ನಾವು ಗಮನಿಸಿದ್ದೇವೆ. ಪ್ರಮುಖವಾಗಿ ಇದರಲ್ಲಿ ಇರತಕ್ಕಂಥದ್ದು ನಮ್ಮ ಯುವ ಪೀಳಿಗೆ ಏನಿದೆ ಇದಕ್ಕೆ ಭಾಳ ಸುಲಭವಾಗಿ ಬಲಿಯಾಗ್ತಿದ್ದಾರೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಒಂದು ಈಸಿ ಅಕ್ಸೆಪ್ಟಬಿಲಿಟಿ ಇನ್ ದ ಸೊಸೈಟಿ, ಜೊತೆಗೆ ಇದು ಒಂದು ಫ್ಯಾಷನಬಲ್ ಥಿಂಗ್ ಅನ್ನೋ ರೀತಿಯಲ್ಲಿ ನಮ್ಮ ಯುವ ಸಮಾಜ ಇದನ್ನು ಸ್ವೀಕರಿಸ್ತಾ ಇದೆ. ಹಿಂದಿನ ದಿವಸಗಳಲ್ಲಿ ಈ ಮಾದಕ ಪದಾರ್ಥಗಳು ಏನಿದ್ವು ಅವು ಕೇವಲ ಇಟ್ ವೇರ್ ದಿ ಇನ್ ದ ರಿಚ್ ಆ್ಯಂಡ್ ಪ್ರಿವಿಲೇಜ್ ಸೊಸೈಟಿನಲ್ಲಿ ಇದರ ಒಂದು ಉಪಯೋಗ ಅಥವಾ ಇದರ ಒಂದು ಬಳಕೆ ನಾವು ಕಾಣ್ತಾ ಇದ್ವಿ. ಈಗ ಈವನ್ ಬೇರೆ ಎಲ್ಲ ಸ್ತರಗಳಲ್ಲಿಯೂ ಕೂಡ ಎಲ್ಲ ಸ್ತರದ ಜನರಲ್ಲಿಯೂ ಕೂಡ ಇದರ ಬಳಕೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಅನ್ಯ ದೇಶಗಳಲ್ಲಿರ್ತಕ್ಕಂಥ ಕೆಲವೊಂದು ವಿಷಯಗಳನ್ನು ನಾವು ಇಲ್ಲಿ
ಅಂದರೆ ನಮ್ಮಲ್ಲಿಯೂ ಕೂಡ ಅದನ್ನು ಮಾರು ಹೋಗ್ತಕ್ಕಂಥದ್ದು, ಅದೇ ರೀತಿ ನಾವು ಅನುಕರಿಸ್ತಕ್ಕಂಥದ್ದನ್ನು ಪ್ರಾರಂಭ ಮಾಡಿದ್ರಿಂದ ಇದು ಹೆಚ್ಚಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಪೊಲೀಸ್ ಇಲಾಖೆಗೆ ಇದು ನೀವು ಹೇಳಿದಾಗೆ ಒಂದು ದೊಡ್ಡ ಸವಾಲು, ಆದರೆ ಅದಕ್ಕಿಂತ ಮುಖ್ಯವಾಗಿ ಇದು ನಮ್ಮ ಇಡೀ ಸಮಾಜದ ಮುಂದೆ ಇರತಕ್ಕಂಥ ಒಂದು ಸವಾಲು ಅಂತ ನಾವು ಭಾವಿಸ್ತೇವೆ. ಯಾಕೆಂದರೆ ಇಡೀ ಒಂದು ಜನರೇಷನ್ ಇದರ ಒಂದು ಕೂಪಕ್ಕೆ ಬೀಳ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಅದರಿಂದ ಎಲ್ಲರೂ ಕೂಡ ಇದರಲ್ಲಿ ಕೈ ಜೋಡಿಸ್ಬೇಕಾಗ್ತದೆ. ಮುಖ್ಯವಾಗಿ ಪೇರೆಂಟ್ಸು, ಪೋಷಕರು, ಅವರ ಪಾತ್ರ ಭಾಳ ಮಹತ್ವ ಆಗಿರ್ತದೆ. ಜೊತೆಗೆ ಶಾಲೆ ಕಾಲೇಜುಗಳಲ್ಲಿರ್ತಕ್ಕಂಥ ಟೀಚರ್ಸ್ ಏನಿದ್ದಾರೆ ಅವರ ಪಾತ್ರ ಇನ್ನೂ ಹೆಚ್ಚಾಗ್ತದೆ. ಅದೇ ರೀತಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಪಾತ್ರ ಇದರಲ್ಲಿ ಭಾಳ ಮಹತ್ತರವಾಗಿರ್ತದೆ. ಯಾಕೆಂದರೆ ದ ಎಂಟೈರ್ ಸೊಸೈಟಿ ಆ್ಯಸ್ ಎ ಹೋಲ್ ಹ್ಯಾಸ್ ಟು ಫೈಟ್ ದಿಸ್ ಪ್ರಾಬ್ಲಮ್, ಅದರ್ವೈಸ್ ಒನ್ ಸಿಂಗಲ್ ಏಜೆನ್ಸಿ ಆರ್ ಒನ್ ಸಿಂಗಲ್ ಪರ್ಸನ್ ಕ್ಯಾನಾಟ್ ಡೂ ಎನಿಥಿಂಗ್. ಸಾಮಾನ್ಯವಾಗಿ ನೀವು ಹೇಳಿದಾಗೆ ಈ ಮಾದಕ ಪದಾರ್ಥಗಳು ನಮ್ಮ ಬೆಂಗಳೂರಿಗೆ ಬರ್ತಾ ಇರೋದು ಅಕ್ಕಪಕ್ಕ ರಾಜ್ಯಗಳಿಂದ, ಅಕ್ಕಪಕ್ಕದ ದೇಶಗಳಿಂದ, ಹೇಗೆ ನುಸುಳುಕೊಂಡು ಬರುತ್ತೆ ಅನ್ನೋದನ್ನು ಅದನ್ನು ತಡೆಯೋಕ್ಕೆ ಆಗ್ತಾ ಇಲ್ಲ. ಅದನ್ನು ತಡೆಯೋಕ್ಕೆ ಆಗ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಾಗಿದೆ ಅಂತ ಹೇಳಿದ್ರೆ, ಇತ್ತೀಚಿನ ದಿವಸಗಳಲ್ಲಿ ಈಗಾಗಲೇ ನೀವು ಹೇಳಿದಾಗೆ ಅನ್ಯ ರಾಜ್ಯಗಳಿಂದ ಕೆಲವು ಪದಾರ್ಥಗಳು ಬರ್ತಾ ಇದ್ದಾವೆ. ಇನ್ನೂ ಕೆಲವು ಕಡೆ ಸಂದರ್ಭಗಳಲ್ಲಿ ಅನ್ಯ ದೇಶಗಳಿಂದ ಕೂಡ ಬರ್ಬೋದು. ಆದರೆ ಜೊತೆಗೆ ಇತ್ತೀಚಿನ ದಿವಸಗಳಲ್ಲಿ ಸಿಂಥೆಟಿಕ್ ಡ್ರಿಂಕ್ಸ್ಗಳು ಬರ್ತಾ ಇದ್ದಾವೆ. ಅವುಗಳ ಒಂದು ಏನಿದೆ, ಕೆಲವೊಂದು ಕೆಮಿಕಲ್ ಪದಾರ್ಥಗಳನ್ನು ಉಪಯೋಗಿಸಿ ಮಾಡ್ತಕ್ಕಂಥದ್ದು, ಅದನ್ನು ಹೇಗೆ ತಯಾರು ಮಾಡ್ಬೋದು ಅನ್ನೋದು ನಿಮಗೆ ಯೂಟ್ಯೂಬ್ನಲ್ಲಿ ಅಥವಾ ಅಂತರ್ಜಾಲದಲ್ಲೇ ಸಿಗ್ತದೆ. ಹೀಗಾಗಿ ಈ ರೀತಿ ಮಾರಾಟ ಮಾಡುವವರ ಸಂಖ್ಯೆ, ತಯಾರಿಸುವವರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಈ ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ಶಾಲಾ ಕಾಲೇಜುಗಳಲ್ಲಿ ಅವರಿಗೆ ಒಂದು ಅರಿವನ್ನು ಮೂಡಿಸೋದಕ್ಕೆ ಏನಾದರೂ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀರಾ? ಹೌದು, ಖಂಡಿತವಾಗಿಯೂ ನಾವು ಶಾಲೆ ಕಾಲೇಜುಗಳಲ್ಲಿ ಈ ರೀತಿ ಮಕ್ಕಳಿಗೆ, ಪೋಷಕರಿಗೆ, ಜೊತೆಗೆ ಅಲ್ಲಿರ್ತಕ್ಕಂಥ ಟೀಚರ್ಸ್ಗೆ ಏನಿದೆ ಅರಿವನ್ನು ಮೂಡಿಸಲಿಕ್ಕೆ ಬೆಂಗಳೂರು ನಗರ ಪೊಲೀಸರಲ್ಲಿ ನಾವು ನಗರ ಪೊಲೀಸ್ ಆಯುಕ್ತರಿಂದ ಹಿಡಿದು ಸಬ್ ಇನ್ಸ್ಪೆಕ್ಟರ್ವರೆಗೆ ಜೂನ್ 25 ಈ ವರ್ಷದಿಂದ ನಾವು ನಿಯತವಾಗಿ ಈ ಶಾಲೆ ಕಾಲೇಜುಗಳಿಗೆ ಭೇಟಿ ನೀಡ್ತಾ ಇದ್ದೇವೆ. ಅವರುಗಳ ಜೊತೆ ಮಾತನಾಡ್ತಾ ಇದ್ದೇವೆ. ಅವರುಗಳಿಗೆ ಈ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಅರಿವನ್ನು ಮೂಡಿಸ್ತಾ ಇದ್ದೇವೆ. ದುಷ್ಪರಿಣಾಮಗಳು ಅಂತಂದರೆ ಪ್ರಮುಖವಾಗಿ ಆರೋಗ್ಯದ ದೃಷ್ಟಿಯಿಂದ ಇರ್ಬೋದು, ಆರ್ಥಿಕ ದೃಷ್ಟಿಯಿಂದ ಇರ್ಬೋದು, ಅವರ ಭವಿಷ್ಯದ ದೃಷ್ಟಿಯಿಂದ ಇರ್ಬೋದು, ಎಷ್ಟು ಇದು ಅಪಾಯಕಾರಿ ಅನ್ನೋದನ್ನು ಮಕ್ಕಳಲ್ಲಿ ಮತ್ತು ವಿದ್ಯಾರ್ಥಿನಿಯರಲ್ಲಿ ಅವರಿಗೆ ತಿಳಿಸಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಶಾಲೆ ಕಾಲೇಜುಗಳ ಪ್ರಾಂಶುಪಾಲರು ಇರ್ಬೋದು ಅಥವಾ ಅಧ್ಯಾಪಕರ ವೃಂದದವರು ಇರ್ಬೋದು, ಅವ್ರಿಗೂ ಕೂಡ ಈ ರೀತಿ ಯಾರಾದರೂ ಈ ವ್ಯಸನಕ್ಕೆ ಒಳಗಾಗಿದ್ದರೆ ಅವರನ್ನು ಹೇಗೆ ಗುರುತಿಸ್ಬೋದು ಮತ್ತು ಅವರಿಗೆ ಹೇಗೆ ನಾವು ಸಹಾಯವನ್ನು ಕೊಡ್ಬೋದು, ಅವರಿಗೆ ಹೇಗೆ ನಾವು ರಿಹ್ಯಾಬಿಲಿಟೇಷನನ್ನು ಪ್ರೊವೈಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಇದ್ದೇವೆ. ಜೊತೆಗೆ ನಮ್ಮ ಪೊಲೀಸ್ ಅಧಿಕಾರಿಗಳೆಲ್ಲರೂ ಕೂಡ ಈ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಏನಾಗ್ತವೆ ಶಾಲೆಗಳಲ್ಲಿ, ಆ ಸಂದರ್ಭಗಳಲ್ಲಿ ಪೇರೆಂಟ್ಸು ಮತ್ತು ಟೀಚರ್ಸ್ ಎರಡಿಬ್ಬರೂ ಇರ್ತಾರೆ, ಅವರುಗಳಿಗೆ ಹೋಗಿ ನಾವು ಮಾತಾಡ್ತಾ ಇದ್ದೇವೆ. ಈ ಮಕ್ಕಳಲ್ಲಿ ಈ ರೀತಿಯ ಒಂದು ಮಾದಕ ವಸ್ತುಗಳ ವ್ಯಸನ ಪ್ರಾರಂಭ ಆದರೆ ಅದನ್ನು ಹೇಗೆ ನಾವು ಅರ್ಲಿ ಸಿಂಪ್ಟಮ್ಸ್ ಏನಿದ್ದಾವೆ ಅವನ್ನ ಹೇಗೆ ನಾವು ಪತ್ತೆ ಹಚ್ಬೋದು, ಹೇಗೆ ಅದನ್ನು ಗುರುತಿಸ್ಬೋದು ಅಂತಕ್ಕಂಥ ಒಂದು ಮಾಹಿತಿಗಳನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಯಾಕೆಂದರೆ ಎಲ್ಲ ಪೇರೆಂಟ್ಸ್ಗಳು ಕೂಡ ಅವರ ಮಕ್ಕಳು ಅವ್ರಿಗೆ ಮುದ್ದಾಗ್ತಾರೆ, ಮತ್ತು ನಮ್ಮ ಮಕ್ಕಳು ಆ ರೀತಿ ಅಲ್ಲ, ನಮ್ಮ ಮಕ್ಕಳು ಈ ಥರದವರಲ್ಲ, ಅವರು ಇಂಥದಕ್ಕೆಲ್ಲ ಒಳಗಾಗೋದಿಲ್ಲ ಅಂತಕ್ಕಂಥ ಒಂದು ಮೂಢ ನಂಬಿಕೆ ಅವರಲ್ಲಿ ಇರ್ತದೆ. ಆದರೆ ಶಾಲೆ ಕಾಲೇಜುಗಳಲ್ಲಿ ಇರತಕ್ಕಂಥ ವಾತಾವರಣವೇ ಬೇರೆ ಆಗ್ತದೆ, ಮಕ್ಕಳಲ್ಲಿ ಇರತಕ್ಕಂಥ ಪ್ರೆಷರ್ಗಳೇ ಬೇರೆ ರೀತಿಯಲ್ಲಿ ಇರ್ತವೆ. ಅವರು ಈ ಪಿಯರ್ ಇನ್ಫ್ಲೂಯೆನ್ಸ್ ಅಂದರೆ ಅವರ ಜೊತೆ ಇರತಕ್ಕಂಥ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಇನ್ಫ್ಲೂಯೆನ್ಸ್ಗೆ ಹೆಚ್ಚಾಗಿ ಒಳಗಾಗ್ತಾರೆ. ಯುವ ಪೀಳಿಗೆಯರ ಇದಕ್ಕೆ ಏನು ಇದಾಗ್ತಾರೆ, ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಕ್ಕಂಥ ಕೆಲವು ಮಾಹಿತಿಗಳು, ಇತ್ತೀಚೆಗೆ ಇನ್ಸ್ಟಾಗ್ರಾಮು ಇದರಲ್ಲಿ ಈ ರೀತಿಯ ಸಾಕಷ್ಟು ಮಾಹಿತಿಗಳು ಹರಿದಾಡ್ತಾ ಇರ್ತವೆ. ಅಂಥವನ್ನು ನೋಡಿ ಅವರು ಒಂದು ಇನ್ಫ್ಲೂಯೆನ್ಸ್ಗೆ ಒಳಗಾಗ್ತಾರೆ, ಅಂಥದ್ದನ್ನು ಪೇರೆಂಟ್ಸ್ಗಳಿಗೆ ಗೊತ್ತಾಗೋದಿಲ್ಲ. ಸೊ ಹೀಗಾಗಿ ಶಾಲೆ ಕಾಲೇಜಿನಲ್ಲಿ ಇರತಕ್ಕಂಥ ವಾತಾವರಣ ಬೇರೆ, ಮನೆಯಲ್ಲಿ ಪೇರೆಂಟ್ಸ್ ಅಂದ್ಕೊಳ್ತಕ್ಕಂಥ ಒಂದು ಇದನ್ನೇ ಬೇರೆ ಆಗ್ತದೆ. ಹೀಗಾಗಿ ಅವರಿಗೆ ಈ ರೀತಿ ಅರ್ಲಿ ಸಿಂಪ್ಟಮ್ಸ್ಗಳನ್ನು ಹೇಗೆ ಪತ್ತೆ ಹಚ್ಬೋದು ಅನ್ನೋದ್ರ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಜೊತೆಗೆ ವಿ ಆರ್ ಆಲ್ಸೋ ಟೆಲಿಂಗ್ ದಟ್ ಆ್ಯಸ್ ಎ ಪೊಲೀಸ್ ಡಿಪಾರ್ಟ್ಮೆಂಟ್ ವಿ ಆರ್ ಹಿಯರ್ ನಾಟ್ ಟು ಪನಿಷ್ ದೆಮ್, ನಾಟ್ ಟು ಪೀನಲೈಸ್ ದೆಮ್, ನಾಟ್ ಟು ಟ್ರೀಟ್ ದೆಮ್ ಆ್ಯಸ್ ಕ್ರಿಮಿನಲ್ಸ್. ಯಾರು ಡ್ರಗ್ ವ್ಯಸನಕ್ಕೆ ಒಳಗಾಗಿದ್ದಾರೆ ಅವರುಗಳನ್ನು ಈ ಒಂದು ವ್ಯಸನದಿಂದ ಹೊರಗೆ ಬರಲಿಕ್ಕೆ ಏನಾದರೂ ಸಹಾಯ ನಾವು ಮಾಡಲಿಕ್ಕೆ ಕೂಡ ನಾವು ತಯಾರಾಗಿದ್ದೇವೆ. ಅಂಥದ್ದನ್ನು ಮಾಡಲಿಕ್ಕೆ ನಾವು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲೇ ಈಗ ಪೊಲೀಸ್ ಮಾರ್ಷಲ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದೇವೆ. ಅಂದರೆ ಈ
ಆಯ್ದ ಕೆಲವು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಾಲೇಜುಗಳಲ್ಲಿ ಇರತಕ್ಕಂಥ ಅವರನ್ನು ನಾವು ನಮ್ಮ ವಾಲಂಟಿಯರ್ಸ್ ರೀತಿಯಲ್ಲಿ ಅವರಿಗೆ ತರಬೇತಿಯನ್ನು ನೀಡಿ ಈ ರೀತಿ ಅಂಶಗಳನ್ನು ಹೇಗೆ ಈ ಮಾದಕ ವ್ಯಸನಗಳನ್ನು ಬಳಕೆ ಮಾಡೋರನ್ನ ಪತ್ತೆ ಹಚ್ಚಬಹುದು ಅಥವಾ ತಿಳ್ಕೊಳ್ಬೋದು, ಅವರಿಗೆ ಹೇಗೆ ನಾವು ಸಹಾಯವನ್ನು ಕೊಡ್ಬೋದು, ಜೊತೆಗೆ ಈ ಶಾಲೆ ಕಾಲೇಜುಗಳ ಆವರಣಗಳ ಸುತ್ತಮುತ್ತದಲ್ಲಿ ಈ ರೀತಿ ಡ್ರಗ್ ಪೆಡ್ಲರ್ಸ್ಗಳು ಯಾರಾದರೂ ಬಂದರೆ ಹೇಗೆ ಅವರನ್ನು ಪತ್ತೆ ಹಚ್ಬೋದು ಅನ್ನೋದ್ರ ಬಗ್ಗೆ ಅವರಿಂದ ಮಾಹಿತಿಯನ್ನು ಸಂಗ್ರಹಿಸಿ ಜೊತೆಗೆ ಅವರಿಂದಲೇ ಉಳಿದವರಿಗೆ ಒಂದು ಅಡ್ವೈನ ತಿಳುವಳಿಕೆಯನ್ನು ಅಥವಾ ಒಂದು ರೀತಿಯ ಒಂದು ಕೌನ್ಸಿಲಿಂಗನ್ನು ಮಾಡಲಿಕ್ಕೆ ಕೂಡ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಈ ಮಾದಕ ವಸ್ತುಗಳನ್ನು ತೆಗೆದುಕೊಳ್ಳೋದ್ರಿಂದ ಆ ಮಕ್ಕಳ ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮ ಬೀರುತ್ತೆ, ಜೊತೆಗೆ ಅವರ ಮುಂದಿನ ಜೀವನವೇ ಕೂಡ ಜೀವನ ಕೂಡ ಹಾಳಾಗುತ್ತೆ ಅಲ್ವೇ? ನೀವು ಹೇಳಿದ್ರಿ ಈಗ ಅವರನ್ನು ನಾವು ಅರೆಸ್ಟ್ ಮಾಡೋದಿಲ್ಲ, ಅವರಿಗೆ ಒಂದು ರಿಹ್ಯಾಬಿಲಿಟೇಷನ್ಗೆ ನಾವು ಸಹಾಯ ಮಾಡ್ತೀವಿ, ಈ ಎಲ್ಲ ಧೈರ್ಯವನ್ನು ನೀವು ಕೊಡ್ತಾ ಇದ್ದೀರಾ. ಜೊತೆಗೆ ತಂದೆ ತಾಯಿಯರಿಗೆ ಹೇಳಬೇಕಾದಂತಹ ಬಹಳ ಬಹಳ ಮುಖ್ಯವಾದ ವಿಚಾರ ಅಂತಂದರೆ ಅವರ ಸ್ನೇಹಿತರ ಬಗ್ಗೆ ಒಂದು ಗಮನ ಇಡಿ, ಯಾರ ಜೊತೆ ಓಡಾಡ್ತಾರೆ, ಎಲ್ಲಿ ಹೋಗ್ತಾರೆ, ಇದನ್ನು ಅವರು ಬಹಳಷ್ಟು ಗಮನಿಸಬೇಕಾಗುತ್ತೆ. ಹೋಗಿ ಬರ್ತಾಳೆ ಬಿಡು ಅಂತ ತೀರಾ ನಂಬಿಕೆಯಲ್ಲೂ ಕೂಡ ಬಿಡೋಕ್ಕೆ ಆಗೋದಿಲ್ಲ ಇವಾಗ ಅಲ್ವೇ? ನಿಜ, ಸ್ನೇಹಿತರಿಗಿಂತ ಹೆಚ್ಚಾಗಿ ಅವ್ರ ಮಕ್ಕಳ ಮೇಲೇ ನಿಗಾ ಇಡಬೇಕಾಗ್ತದೆ. ಬರೀ ಎಲ್ಲವನ್ನೂ ಸಾಮಾನ್ಯವಾಗಿ ಪೇರೆಂಟ್ಸ್ ಏನು ಮಾಡ್ತಾರೆ, ಸ್ನೇಹಿತರ ಮೇಲೆ ಹಾಕ್ಲಿಕ್ಕೆ ಹೋಗ್ತಾರೆ, ಅವರಿಂದ ಕೆಟ್ಟ ಇವರಿಂದ ಕೆಟ್ಟ ಅಂಥೇಳಿ. ಬಟ್ ನಿಮ್ಮ ಮಕ್ಕಳ ಮೇಲೆ ನಿಮ್ಮ ನಿಗಾ ಇರಲಿ, ನಿಮ್ಮ ಮಕ್ಕಳ ಯಾವ ರೀತಿ ಇದನ್ನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಿಗಾ ಇರಲಿ, ಅವ್ರಗಳ ಜೊತೆ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಿ, ಮತ್ತು ಅವರ ಏನು ಆತಂಕಗಳಿದ್ದಾವೆ ಅಥವಾ ಅವರ ಏನು ಭವಿಷ್ಯದ ಬಗ್ಗೆ ಇರ್ತಕ್ಕಂಥ ಇದ್ದಿದ್ದಾವೆ, ಲಾಟ್ ಆಫ್ ಇನ್ಸೆಕ್ಯೂರಿಟೀಸ್ ಆರ್ ದೇರ್ ಅಮಾಂಗ್ಸ್ ದ ಯಂಗರ್ ಜನರೇಷನ್. ಅದನ್ನು ತಿಳ್ಕೊಳ್ಬೇಕಾಗ್ತದೆ ಮತ್ತು ಅದಕ್ಕೆ ಪೂರಕವಾಗಿ ಅವ್ರ ಜೊತೆ ನಾವು ಕಮ್ಯುನಿಕೇಷನನ್ನು ಇಟ್ಕೋಬೇಕಾಗ್ತದೆ. ಅಂದರೆ ಈ ಮಾದಕ ವಸ್ತುಗಳು ಎಲ್ಲಿ ಸಿಗುತ್ತೆ, ಯಾರು ಮಾರಾಟ ಮಾಡ್ತಾರೆ ಅನ್ನುವಂತಹ ಗುಮಾನಿಯನ್ನು ಕೂಡ ನಾವು ಪಡ್ತಾ ಇರಬೇಕಾಗುತ್ತೆ. ಇಲ್ಲಿ ಸಿಗಬಹುದು, ಅಲ್ಲಿ ಸಿಗಬಹುದು, ಎಲ್ಲಿ ಪ್ರತಿಯೊಂದು ಗಲ್ಲಿ ಗಲ್ಲಿಯಲ್ಲೂ ಕೂಡ ನಮಗೆ ಸಿಗ್ತಾನೆ ಇರುತ್ತೆ ಇದು. ಗಲ್ಲಿ ಗಲ್ಲಿಯಲ್ಲಿ, ತಳ್ಳುಗಾಡಿಯಲ್ಲಿ, ಪೆಟ್ಟಿ ಅಂಗಡಿಯಲ್ಲಿ ಮಾರುವರು, ಸ್ಕೂಲು ಕಾಲೇಜಲ್ಲಿ, ಹಾದಿ ಬೀದಿಯಲ್ಲಿ, ಎಲ್ಲ ಜಾಗದಲ್ಲಿ ಇರುವರು. ಗಲ್ಲಿ ಗಲ್ಲಿಯಲ್ಲಿ, ತಳ್ಳುಗಾಡಿಯಲ್ಲಿ, ಪೆಟ್ಟಿ ಅಂಗಡಿಯಲ್ಲಿ ಮಾರುವರು, ಸ್ಕೂಲು ಕಾಲೇಜಲ್ಲಿ, ಹಾದಿ ಬೀದಿಯಲ್ಲಿ, ಎಲ್ಲ ಜಾಗದಲ್ಲಿ ಇರುವರು. ಬಸ್ ಸ್ಟ್ಯಾಂಡು ಅಕ್ಕಪಕ್ಕ, ರೈಲು ಬೋಗಿ ಸುತ್ತಮುತ್ತ, ಮಲ್ಟಿಪ್ಲೆಕ್ಸ್ ಸಾಫ್ಟ್ವೇರ್ ಮಾಲು ಹತ್ತಿರ, ಹರಿಶ್ಚಂದ್ರ ಘಾಟಿನಲ್ಲಿ, ಗಾಂಜ ಹೊಡೆಯ ಮತ್ತಿನಲ್ಲಿ, ತಂದೆ ತಾಯಿ ಬಂಧು ಬಳಗ ಮರೆತು ಬಿಟ್ಟಿರ. 1908 ಅಣ್ಣ, ನಮ್ಮ ಕಾಪಾಡು ಫೋನು ಕಾರಣ. ಗಲ್ಲಿ ಗಲ್ಲಿಯಲ್ಲಿ, ತಳ್ಳುಗಾಡಿಯಲ್ಲಿ, ಪೆಟ್ಟಿ ಅಂಗಡಿಯಲ್ಲಿ ಮಾರುವರು, ಸ್ಕೂಲು ಕಾಲೇಜಲ್ಲಿ, ಹಾದಿ ಬೀದಿಯಲ್ಲಿ, ಎಲ್ಲ ಜಾಗದಲ್ಲಿ ಇರುವರು. ಯಂಗ್ ಬ್ಲಡ್ ಅಂದುಕೊಂಡು ಪಬ್ಬು ಬಾರು ಸುತ್ತಿಕೊಂಡು, ತಿಟ್ಟಿ ಬೆಳೆದುಕೊಂಡು, ಮೋಜು ಮಸ್ತಿ ಮಾಡಿಕೊಂಡು, ಮನೆ ಮಠ ಮಾರಿಕೊಂಡು, ಪುನರ್ವಸತಿ ಸೇರಿಕೊಂಡು, ಕಣ್ಣ ನೀರು ತುಂಬಿಕೊಂಡು, ಹಿಂದೆ ತಿರುಗಿ ನೋಡಿಕೊಂಡು, ಮನೆ ಮಠ ಮಾರಿಕೊಂಡು, ಪುನರ್ವಸತಿ ಸೇರಿಕೊಂಡು, ಕಣ್ಣ ನೀರು ತುಂಬಿಕೊಂಡು, ಹಿಂದೆ ತಿರುಗಿ ನೋಡಿಕೊಂಡು. 1508 ಅಣ್ಣ, ನಮ್ಮ ಕಾಪಾಡು ಫೋನು ಕಾರಣ. ಗಲ್ಲಿ ಗಲ್ಲಿಯಲ್ಲಿ, ತಳ್ಳುಗಾಡಿಯಲ್ಲಿ, ಅಂಗಡಿಯಲ್ಲಿ ಮಾರುವರು, ಸ್ಕೂಲು ಕಾಲೇಜಲ್ಲಿ, ಹಾದಿ ಬೀದಿಯಲ್ಲಿ, ಎಲ್ಲ ಜಾಗದಲ್ಲಿ ಇರುವರು. ಅಕ್ಕ ಕೇಳು, ಅಣ್ಣ ಕೇಳು, ನನ್ನ ಮಾತು ಸ್ವಲ್ಪ ಕೇಳು, ನಿಮ್ಮನೆ ಸುತ್ತ ಅಕ್ಕಪಕ್ಕ ಗಾಂಜಾ ಸರ್ಕು ಇದ್ರೆ ಹೇಳು, ಕಳೆದು ಹೋದ ಮೇಲೆ ಸಿಗದು ಚಿನ್ನದಂತ ಯೌವನ, ಹಾಳು ಮಾಡಿಕೊಳ್ಳಬೇಡ ಗಾಂಜಾ ಸೇದಿ ಜೀವನ, ಬಿಡೋದಿಲ್ಲ ನಾವು ಸುಮ್ಮನೆ ರೈಡು ಮಾಡಿ ಹಿಡಿತೀವಿ, ಬೆಂಗಳೂರು ಪೊಲೀಸು ಸದಾ ನಿಮ್ಮ ಸೇವೆಯಲ್ಲಿ, ನಾವೆಲ್ಲ ಒಂದಾಗೋಣ, ನಾವು ಒಂದಾಗಿ ಹೋರಾಡೋಣ. 1908 ಅಣ್ಣ, ನಮ್ಮ ಕಾಪಾಡು ಫೋನು ಕಾರಣ. 1908 ಅಣ್ಣ.
1908 ಈ ನಂಬರ್ಗೆ ಕರೆ ಮಾಡಿದ್ರೆ ಮಾದಕ ವಸ್ತುಗಳ ಕಳ್ಳಸಾಗಾಣಿಕೆ ಇರಬಹುದು ಅಥವಾ ಮಾರಾಟ ಇರಬಹುದು ಈ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟರೆ ನಾವು ನಿಮ್ಮ ನೆರವಿಗೆ ಬರ್ತೀವಿ ಅಂತ ಬೆಂಗಳೂರು ಪೊಲೀಸರು ತಾವು ಹೇಳ್ತಾ ಇದ್ದೀರಾ. ಹೌದು, 1908 ಒಂದು ರೀತಿಯ ಹೆಲ್ಪ್ ಲೈನ್ ನಂಬರ್ ಇದ್ದ ಹಾಗೆ. ಇದಕ್ಕೆ ನೀವು ಈ ಮಾದಕ ವಸ್ತುಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ರೆ ಅದನ್ನು ಅದ್ರ ಬಗ್ಗೆ ನಾವು ಕ್ರಮವನ್ನು ತೆಗೆಳ್ತೇವೆ ಒಂದು ಮುಖ್ಯವಾಗಿ. ಎರಡನೇದಾಗಿ ಈ ರೀತಿ ಕೊಡ್ತಕ್ಕಂಥ ಮಾಹಿತಿ ಯಾರು ಕೊಡ್ತಾರೆ ಅವರ ವಿವರಗಳನ್ನು ಕೂಡ ನಾವು ಸಂಪೂರ್ಣವಾಗಿ ಗೌಪ್ಯವಾಗಿ ಇಡ್ತೇವೆ. ಸೊ ದೇರ್ಫೋರ್ ಇಟ್ಸ್ ಅ ಕಾನ್ಫಿಡೆನ್ಷಿಯಲ್ ಕೈಂಡ್ ಆಫ್ ಅ ಥಿಂಗ್. ನೀವು ಕಾನ್ಫಿಡೆನ್ಷಿಯಲ್ ಆಗಿ ಈ ಮಾಹಿತಿಯನ್ನು ನಮಗೆ ಕೊಡ್ಬೋದು. ನಿಮ್ಮ ಪರಿಸರದಲ್ಲಿ ಸುತ್ತಮುತ್ತಲಿನಲ್ಲಿ ಎಲ್ಲಾದರೂ ಈ ರೀತಿ ಗಾಂಜಾ ಸೇವನೆ ಮಾಡ್ತಕ್ಕಂಥದ್ದು ಅಥವಾ ಡ್ರಗ್ಗಳ ಒಂದು ಇದಾಗ್ತಕ್ಕಂಥದ್ದು ಅಥವಾ ಬೇರೆ ಯಾವುದೇ ರೀತಿಯ ಚಟುವಟಿಕೆಗಳು ನಿಮಗೆ ಕಂಡು ಬಂದರೆ ಅದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ಬೋದು. ಜನವರಿ 1 ಇನ್ನೇನು ಹತ್ರ ಬರ್ತಾ ಇದೆ. ಜನವರಿ 1 ಬಂತು, ವರ್ಷದ ಆರಂಭ ಮತ್ತು 2023 ವರ್ಷದ ಕೊನೆ ಅಂತಂದರೆ ಕೆಲವೊಂದು ಜಾಗಗಳಲ್ಲಿ ದೊಡ್ಡ ಪಾರ್ಟಿನೇ ಶುರು ಆಗುತ್ತೆ. ಅಂತಹ ಜಾಗಗಳ ಮೇಲೆ ನೀವು ಬಹಳಷ್ಟು ನಿಗಾ ವಹಿಸಬೇಕಾಗುತ್ತೆ. ಬಂತು ನಿಮಗೆ ಈಗ ಒಂದು ದೊಡ್ಡ ಚಾಲೆಂಜು ಆಯುಕ್ತರೇ? ಪ್ರತಿ ವರ್ಷ ವರ್ಷಾಚರಣೆ ಹೊಸ ವರ್ಷಾಚರಣೆಯನ್ನು ಜನರು ಭಾಳ ಸಂಭ್ರಮ ಸಡಗರ ಮತ್ತು ಭಾಳ ಒಂದು ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡು ಮಾಡ್ತಕ್ಕಂಥದ್ದು ಸಹಜ, ಇದರಲ್ಲೇನು ಎರಡು ಮಾತಿಲ್ಲ. ಮತ್ತು ಪಾರ್ಟಿಗಳು ಮಾಡ್ತಕ್ಕಂಥದ್ರಲ್ಲಿ ಏನು ಯಾವುದೇ ತಪ್ಪು ಇಲ್ಲ. ಮತ್ತು ಎರಡನೇದಾಗಿ ನಾವು ಎಲ್ಲ ಪಾರ್ಟಿಗಳನ್ನು ನಾವು ಹದ್ದಿನ ಕಂಡಿಡ್ತೇವೆ ಅಂತಲೂ ನಾವು ಹೇಳೋದಿಲ್ಲ. ಜನರು ದೇ ಆರ್ ಫ್ರೀ ಟು ಸೆಲೆಬ್ರೇಟ್ ದ ನ್ಯೂ ಇಯರ್, ವೆಲ್ಕಮ್ ದ ನ್ಯೂ ಇಯರ್, ಅಬ್ಸಲ್ಯೂಟ್ಲಿ ದೇರ್ ಈಸ್ ನೋ ಪ್ರಾಬ್ಲಮ್. ಬಟ್ ಅದರಲ್ಲಿ 2-3 ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಳ್ಬೇಕಾಗ್ತದೆ. ನಾವು ಈ ರೀತಿ ಸೆಲೆಬ್ರೇಟ್ ಮಾಡುವಾಗ, ನಾವು ಈ ರೀತಿ ಸಂಭ್ರಮಾಚರಣೆಯನ್ನು ಮಾಡುವಾಗ ಬೇರೆಯವರಿಗೆ ಅನ್ಯರಿಗೆ ತೊಂದರೆ ಅನಾನುಕೂಲ ಆಗಕೂಡದು ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕಾಗ್ತದೆ. ಅದರಲ್ಲೂ ಮುಖ್ಯವಾಗಿ ಸೀನಿಯರ್ ಸಿಟಿಸನ್ಗಳಿರ್ಬೋದು, ಮಕ್ಕಳು ಎಕ್ಸಾಮ್ಗೆ ಓದ್ತಕ್ಕಂಥದ್ದಿರ್ಬೋದು, ಅಂಥ ಸಂದರ್ಭದಲ್ಲಿ ನೀವು ಸಾರ್ವಜನಿಕ ವಲಯದಲ್ಲಿ ರಾತ್ರಿ ಹೊತ್ತಿನಲ್ಲಿ ಪಟಾಕಿ ಹೊಡೆಯೋದಾಗಲಿ ಅಥವಾ ಸೆಲೆಬ್ರೇಷನ್ ಮಾಡೋದಾಗಲಿ ಅಥವಾ ರಸ್ತೆಗಳಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನ ಚಾಲನೆ ಮಾಡೋದಾಗಲಿ ಇಂಥದ್ದನ್ನು ಮಾಡಿದಾಗ ನಾವು ಖಂಡಿತ ಸಹಜವಾಗಿ ನಾವು ಅದ್ರ ಬಗ್ಗೆ ಗಮನ ಹರಿಸಬೇಕಾಗ್ತದೆ. ಅದಕ್ಕೋಸ್ಕರವೇ ನಾವು ಹೇಳ್ತಕ್ಕಂಥದ್ದು, ಯುವರ್ ಫ್ರೀಡಮ್ ಟು ಸ್ವಿಂಗ್ ಯುವರ್ ಆರ್ಮ್ ಎಂಡ್ಸ್ ವೇರ್ ದ ಅದರ್ ಪರ್ಸನ್ಸ್ ನೋಸ್ ಬಿಗಿನ್ಸ್ ಅಂತ. ಇದೆಲ್ಲ ಒಂದ್ ಕಡೆ ಆಯ್ತು ಇರೋದ್ರಿಂದ ಮಾದಕ ವಸ್ತುಗಳು ಇದ್ದೇ ಇರ್ತದೆ. ಮಾದಕ ವಸ್ತುಗಳ ಸೇವನೆ ಇರ್ಬೋದು ಅಥವಾ ಇವನ್ ಲಿಕ್ಕರ್ ಕನ್ಸಂಪ್ಷನ್ ಆಲ್ಸೋ ಈ ಇದನ್ನ ಕುಡಿತಕ್ಕಂಥದ್ದು. ಬಟ್ ಅಂತಹ ಸಂದರ್ಭಗಳಲ್ಲಿ ನಾವು ಹೇಳ್ತಕ್ಕಂಥದ್ದು ಈಗಾಗಲೇ ಮಾದಕ ವಸ್ತುಗಳ ಬಗ್ಗೆ ನಾವು ಬೇಕಾಗಿರ್ತಕ್ಕಂತಹ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಕೆಲವರು ಈ ನ್ಯೂ ಇಯರ್ಗೆಗೋಸ್ಕರ ಅಂತಾನೆ ಕೆಲವೊಂದು ಮಾದಕ ಪದಾರ್ಥಗಳನ್ನು ದೊಡ್ಡ ಪ್ರಮಾಣದಲ್ಲಿ ಶೇಖರಣೆ ಮಾಡ್ತಕ್ಕಂಥ ಒಂದು ದೊಡ್ಡ ಜಾಲವನ್ನು ನಾವು ಈಗಾಗಲೇ ಬಸ್ಟ್ ಮಾಡಿದ್ದೇವೆ. ಹಾಗೆಯೇ ಉಳಿದ ಎಲ್ಲ ಈ ರೀತಿಯ ಮಾದಕ ವಸ್ತು ಸಪ್ಲೈ ಮಾಡ್ತಕ್ಕಂಥದ್ದು ಏನಿದೆ ಅವರೆಲ್ಲರ ಮೇಲೆ ನಾವು ಹದ್ದಿನ ಕಣ್ಣನ್ನು ಇಟ್ಟಿದ್ದೇವೆ. ಆ ರೀತಿ ಯಾವುದೇ ರೀತಿಯಂಥ ಕನ್ಸಂಪ್ಷನ್ ಮಾಡಲಿಕ್ಕಾಗಲಿ ಅಥವಾ ಅದರ ದುಷ್ಪರಿಣಾಮಗಳಾಗಲಿ ನಾವು ಅವಕಾಶ ಕೊಡೋದಿಲ್ಲ. ಅದ್ರ ಜೊತೆಗೆ ನಾವು ಸಾರ್ವಜನಿಕರಿಗೆ ಮನವಿ ಮಾಡ್ತಕ್ಕಂಥದ್ದು ಜನರು ಕೂಡ ಬಹಳ ಜವಾಬ್ದಾರಿಯುತವಾಗಿ ಈ ಹೊಸ ವರ್ಷಾಚರಣೆಯನ್ನು ಮಾಡಬೇಕಾಗ್ತದೆ. ಈ ಮಾದಕ ವಸ್ತುಗಳ ಮಾರಾಟ ಮಾಡೋರನ್ನು ನೀವು ಹಿಡಿತಿರಲ್ಲ, ಅವರಿಗೆ ಏನು ಶಿಕ್ಷೆ ಇರುತ್ತೆ? ನಮ್ಮಲ್ಲಿ ನಾರ್ಕೋಟಿಕ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರಾಪಿಕ್ ಸಬ್ಸ್ಟೆನ್ಸಸ್ ಆ್ಯಕ್ಟ್ ಅಂತ ಒಂದು ಆ್ಯಕ್ಟ್ ಇದೆ. 80ರ ದಶಕದಲ್ಲಿ ಇದನ್ನು ನಾವು ಅನುಷ್ಠಾನಕ್ಕೆ ತಂದಿದ್ದೇವೆ. ಇದು ಒಂದು ರೀತಿಯಲ್ಲಿ ಬಹಳ ಸ್ಟ್ರಿಂಜೆಂಟ್ ಆ್ಯಕ್ಟ್, ವೆರಿ ವೆರಿ ಸ್ಟ್ರಾಂಗ್ ಆ್ಯಂಡ್ ಸ್ಟ್ರಿಂಜೆಂಟ್ ಆ್ಯಕ್ಟ್. ಪನಿಷ್ಮೆಂಟ್ಸ್ ಆರ್ ಆಲ್ಸೋ ವೆರಿ ಸಿವಿಯರ್, ಎಕ್ಸ್ಟ್ರೀಮ್ಲಿ ಹಾರ್ಷ್ ಪನಿಷ್ಮೆಂಟ್ಸ್ ಆರ್ ಪ್ರಿಸ್ಕ್ರೈಬ್ಡ್ ಇನ್ ದಿಸ್ NDPS ಆ್ಯಕ್ಟ್. ವರ್ಷಾನು ವರ್ಷದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಕೂಡ ಇದರಲ್ಲಿ ಮಾಡಲಾಗಿದೆ. ಹೀಗಾಗಿ ಈ NDPS ಆ್ಯಕ್ಟ್ನ ಅಡಿಯಲ್ಲಿ ನಾವು ಈ ಮಾದಕ ವಸ್ತು ಮಾರಾಟ ಮಾಡೋರನ್ನು ನಾವು ಬಂಧಿಸ್ತಾ ಇದ್ದೇವೆ ಮತ್ತು ಅವರನ್ನು ಈ ಪ್ರಕರಣಗಳ ಅಡಿಯಲ್ಲಿ ನಾವು ಅವರನ್ನು ಜೈಲಿಗೆ ಕೂಡ ಕಳಿಸ್ತಾ ಇದ್ದೇವೆ. ಜೊತೆಗೆ ಎರಡನೇದಾಗಿ ಇದೇ ಮಾದಕ ವಸ್ತುಗಳ NDPS ಆ್ಯಕ್ಟ್ನಲ್ಲಿ ಇನ್ನೊಂದು ಪಿಟ್ NDPS ಅಂತ ಇದೆ. ಅಂದರೆ ಇಟ್ಸ್ ಅ ಪ್ರಿವೆಂಟಿವ್ ಆ್ಯಕ್ಷನ್. ಈ ರೀತಿ ಯಾರು ಹ್ಯಾಬಿಚುವಲ್ ಆಗಿ ಮಾದಕ ವಸ್ತುಗಳ ಮಾರಾಟವನ್ನು ಮಾಡ್ತಾರೆ ಅವ್ರ ಮೇಲೆ ಪ್ರಕರಣಗಳು ದಾಖಲಾಗಿರ್ತವೆ. ಅಂಥವರನ್ನು ನಾವು ಪ್ರಿವೆಂಟಿವ್ ಕಸ್ಟಡಿಯಲ್ಲಿ ಕೂಡ 1 ವರ್ಷದವರೆಗೆ ಅವರನ್ನು ನಾವು ನೇರವಾಗಿ ಜೈಲಿಗೆ ಕಳಿಸ್ಲಿಕ್ಕೆ ಅವಕಾಶ ಇದೆ. ಅದನ್ನು ಕೂಡ ನಾವು ಉಪಯೋಗ ಮಾಡ್ತೇವೆ. ಎಷ್ಟು ವರ್ಷ ಜೈಲಿಗೆ? 1 ವರ್ಷ ನೇರವಾಗಿ, 1 ವರ್ಷ ವಿತೌಟ್ ಎನಿ ದಿಸ್ ಥಿಂಗ್. ನೇರವಾಗಿ 1 ವರ್ಷ ನಾವು ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇಟ್ಸ್ ನಾಟ್ ಲೈಕ್ ದಟ್. ಈಗ ಪನಿಷ್ಮೆಂಟ್ ಆಗಿದ್ದು ಬೇರೆ, ಪನಿಷ್ಮೆಂಟ್ ಇರ್ತಕ್ಕಂಥದ್ದು 10 ವರ್ಷ 15 ವರ್ಷ 20 ವರ್ಷ ಲೈಫ್ ಇಂಪ್ರಿಸನ್ಮೆಂಟ್ವರೆಗೆ ಇದೆ. ಇದು ನಾನು ಹೇಳ್ತಕ್ಕಂಥದ್ದು ಇಟ್ಸ್ ಅ ಪ್ರಿವೆಂಟಿವ್ ಆ್ಯಕ್ಷನ್.
ಪ್ರಿವೆಂಟಿವ್ ಆ್ಯಕ್ಷನ್ನಲ್ಲೂ ಕೂಡ ಅವರಿಗೆ ಒಂದು ವರ್ಷದವರೆಗೆ ನಾವು ಒಳಗಡೆ ಇಡಲಿಕ್ಕೆ, ನೇರವಾಗಿ ನಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ನಾವು ಒಳಗಡೆ ಇಡಲಿಕ್ಕೆ, ಇದಕ್ಕೆ ನ್ಯಾಯಾಲಯಕ್ಕೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ ಅಥವಾ ನ್ಯಾಯಾಲಯದಲ್ಲಿ ಅದರ ವಿಚಾರಣೆ ಆಗ್ತಕ್ಕಂತಹ ಅವಶ್ಯಕತೆ ಇಲ್ಲ. ನೇರವಾಗಿ ಅವರನ್ನು ನಾವು ಒಂದು ವರ್ಷ ವಿ ಕ್ಯಾನ್ ಡಿಟೈನ್ ದಮ್ ಆ್ಯಂಡ್ ಪುಟ್ ದೆಮ್ ಬಿಹೈಂಡ್ ದ ಬಾರ್ಸ್. ಸೊ ದಟ್ ಇಸ್ ಅ ಸ್ಟ್ರಿಂಜೆಂಟ್ ಪ್ರಾವಿಷನ್ ಇನ್ ದಿ ಆ್ಯಕ್ಟ್. ಎರಡನೇದಾಗಿ ಈ ರೀತಿ ಮಾದಕ ವಸ್ತುಗಳ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತಾರೆ, ಯಾರ ಮೇಲೆ ಪ್ರಕರಣ ಆಗಿರ್ತವೆ, ಅವರ ಆಸ್ತಿ ಪಾಸ್ತಿಯನ್ನೆಲ್ಲ ನಾವು ಸೀಸ್ ಮಾಡಲಿಕ್ಕೆ ಕೂಡ ಕಾನೂನಿನಲ್ಲಿ ಅವಕಾಶವಿದೆ. ಅದನ್ನು ಕೂಡ ನಾವು ಈಗ ಉಪಯೋಗ ಮಾಡ್ತಾ ಇದ್ದೇವೆ. ಹೀಗಾಗಿ ಇಟ್ಸ್ ಎ ಮಲ್ಟಿಪ್ರಾಂಗ್ಡ್ ಅಪ್ರೋಚ್ ಅಂತೇಳಿ ಎಲ್ಲ ದೃಷ್ಟಿಯಿಂದ ಕಾನೂನಿನ ಏನೇನು ವ್ಯವಸ್ಥೆಗಳು ಅಥವಾ ಕಾನೂನಿನ ಏನೇನು ಮಜಲುಗಳಿದ್ದಾವೆ ಎಲ್ಲಗಳನ್ನು ಕೂಡ ಉಪಯೋಗಿಸಿ ನಾವು ಇಂಥವರ ಮೇಲೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ಕಠಿಣವಾದ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳ್ತೀರಾ ಹಾಗಿದ್ರೆ? ಯಾಕೆಂದರೆ ಸಾಕಷ್ಟು ಜನ ನಾವು ಪೇಪರ್ನಲ್ಲೆಲ್ಲ ಓದ್ತಾ ಇರ್ತೇವೆ, ಯಾವುದೋ ಒಂದು ವಿದೇಶದ ಒಬ್ಬ ವ್ಯಕ್ತಿ ಈ ಥರ ಮಾದಕ ವಸ್ತು ಮಾರಾಟ ಮಾಡ್ತಾ ಇದ್ರು ಅಂತ ಹೇಳಿ ಅವರನ್ನು ಜೈಲಿಗೆ ಕಳಿಸಿದ್ವಿ, ಅವರನ್ನು ಅರೆಸ್ಟ್ ಮಾಡಿದ್ರು ಅಂತೆಲ್ಲ. ಆಮೇಲೆ ಎಲ್ಲಿ ಹೋಗ್ತಾರೆ ಅವರು? ಜೈಲಿನಲ್ಲೇ ಇರ್ತಾರಾ ಅಥವಾ ಆಮೇಲೆ ಅವ್ರನ್ನ ಬಿಟ್ಟುಬಿಡ್ತೀರಲ್ಲ? ಕಾನೂನನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ನ್ಯಾಯಾಲಯಗಳಿಂದ ಬೇಲ್ ಆಗ್ತಕ್ಕಂಥದ್ದು ನಾವು ಬಿಟ್ಬಿಡೋದಲ್ಲ, ನ್ಯಾಯಾಲಯಗಳಲ್ಲಿ ಅವರು ಬೇಲ್ ಸಿಕ್ಕಾಗ ಬಿಡಬೇಕಾಗ್ತದೆ. ನ್ಯಾಯಾಲಯದ ನ್ಯಾಯಾಂಗದ ವ್ಯವಸ್ಥೆಯನ್ನು ನೀವು ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಆದರೂ ಕೂಡ ಈ ಮಾದಕ ವಸ್ತು ಕಳ್ಳ ಸಾಗಣೆ ಮತ್ತು ಮಾರಾಟ ಮಾಡೋರಿಗೆ ಇನ್ನಷ್ಟು ಕಠಿಣವಾದ ಶಿಕ್ಷೆಗಳಾಗಬೇಕು, ಅಂತಹ ಕಾನೂನುಗಳು ಬರಬೇಕು ಅಲ್ವಾ ಆಯುಕ್ತರೇ? ಈಗಾಗಲೇ ಹೇಳಿದ ಹಾಗೆ ಕಠಿಣವಾದಂತಹ ಕಾನೂನು ಇದ್ದೇ ಇದೆ. ಕಾನೂನು ಇಲ್ಲ ಅಂತ ಹೇಳಿ ಏನೂ ಇಲ್ಲ, ಕಾನೂನು ಇದ್ದೇ ಇದೆ. ಬಟ್ ಕಾನೂನಿನ ಮಜಲುಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಸಾಕಷ್ಟು ಸಂದೇಶಗಳು ಕೂಡ ಬರ್ತಾ ಇದೆ ನಿಮ್ಮ ಮಾತನ್ನು ಕೇಳ್ತಾ. ತೇಜ, ಸಂದೇಶಗಳು ಏನು ಹೇಳುತ್ತೆ ಒಮ್ಮೆ ನೋಡೋಣ. ಕಾರ್ಯಕ್ರಮದಲ್ಲಿ ಆಯುಕ್ತರು ಮಾತಾಡ್ತಿರೋದನ್ನ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ, ಹಾಗೆ ಕಾರ್ಯಕ್ರಮ ಉತ್ತಮವಾಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಜ್ಯೋತಿ ಭಾಷಿಂದೆ ಅವರು ಸಂದೇಶವನ್ನ ಕಳಿಸಿದ್ದಾರೆ, ಸೈಬರ್ ಕ್ರೈಮ್ ಮಾಹಿತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ ಮಾದನ ಹಿಪ್ಪರ್ಗಿಯಿಂದ ಶಿವಲಿಂಗಪ್ಪ ಭದ್ರೆ ಅವರು. ಸಾರ್ವಜನಿಕರನ್ನ ಎಚ್ಚರಿಸುವಂತಹ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಇದಾಗಿದೆ, ಧನ್ಯವಾದಗಳು ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಇದು ನಾವು ಆಫರ್ ಅಲ್ಲಿ ಕೂಡ ನಾವು ಡಿಸ್ಕಸ್ ಮಾಡ್ತಿದ್ವಿ. ಒಂದು ಪರ್ಟಿಕ್ಯುಲರ್ ನಂಬರ್ ನಿಂದ ಸದಾ ಕಾಲ ಫೋನ್ ಬರ್ತಾ ಇರುತ್ತೆ, ಒಂದು ಪ್ರೈವೇಟ್ ಬ್ಯಾಂಕ್ ಹೆಸರನ್ನ ತಗೊಂಡು ಸದಾ ಕಾಲ ಫೋನ್ ಕಾಲ್ಸ್ ಬರ್ತಾನೆ ಇರುತ್ತೆ. ನಾವು ಒಂದ್ ಎರಡ್ ಸರ್ತಿ ರೆಸ್ಪಾಂಡ್ ಮಾಡಿದ್ವಿ, ಅದಾದ ನಂತರ ಅದಕ್ಕೆ ಯಾವುದೇ ರೀತಿ ನಾವು ರೆಸ್ಪಾನ್ಸ್ ಮಾಡಿಲ್ಲ. ಬ್ಲಾಕ್ ಮಾಡಿದ್ರು ಸಹ ನೋಟಿಫಿಕೇಶನ್ ಬಂದೇ ಬರುತ್ತೆ. ಸೊ ಈ ರೀತಿ ಆಗ್ತಾ ಇದೆ, ಮೇಲಿನ ಮೇಲೆ ಈ ಕಾಲ್ ಬರೋದನ್ನ ಯಾವ ರೀತಿ ತಡೆಗಟ್ಟಬಹುದು ಅಂತ ಕೇಳ್ತಾ ಇದ್ದಾರೆ. ಇದು ಸೈಬರ್ ಕ್ರೈಮ್ ರಿಲೇಟೆಡ್ ಅಂತ ಕೂಡ ಕೇಳ್ತಾ ಇದ್ದಾರೆ ಸರ್. ಇಲ್ಲ, ಈ ರೀತಿ ಕಾಲ್ ಮಾಡ್ತಕ್ಕಂಥದ್ದೇನಿದೆ ಟೆಲಿಮಾರ್ಕೆಟಿಂಗ್ ಅಂತ ನಾವು ಹೇಳ್ತೇವೆ. ಅನೇಕ ಟೆಲಿಮಾರ್ಕೆಟಿಂಗ್ ಕಂಪನಿಗಳು ತಮ್ಮ ಗ್ರಾಹಕರನ್ನು ಆಕರ್ಷಿಸಲಿಕ್ಕೋಸ್ಕರ ಈ ರೀತಿ ಫೋನ್ ಕಾಲ್ಗಳನ್ನು ಮಾಡ್ತಕ್ಕಂಥದ್ದು ಅಥವಾ SMS ಮೆಸೇಜ್ಗಳನ್ನು ಕೊಡ್ತಕ್ಕಂಥದ್ದು ಅಥವಾ ಈವನ್ ಇಮೇಲ್ಗಳನ್ನು ಕಳಿಸ್ತಕ್ಕಂಥದ್ದು ಕೂಡ ಇರ್ತಕ್ಕಂಥ ಒಂದು ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆ. ಒಂದು ವೇಳೆ ನಿಮಗೆ ಈ ರೀತಿ ಮಾಹಿತಿ ಅಥವಾ ಈ ರೀತಿಯ ಒಂದು ಇದರ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ, ನೀವು ಅದಕ್ಕೆ ಆದಂಥ ಒಂದು ಪ್ರತ್ಯೇಕವಾದಂಥ ವೆಬ್ಸೈಟ್ ಇದೆ, ಆ ವೆಬ್ ಪೋರ್ಟಲ್ನಲ್ಲಿ ನೀವು ನಿಮ್ಮ ನಂಬರನ್ನು ನಾಟ್ ಟು ಡಿಸ್ಟರ್ಬ್ ಅಂತೇಳಿ ಒಂದು ಆಪ್ಷನ್ ಇದೆ, ಅದರಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಅದಾದ ನಂತರ ಈ ರೀತಿಯ ಟೆಲಿಮಾರ್ಕೆಟಿಂಗ್ ಕಾಲ್ಗಳು ನಿಮಗೆ ಬರೋದಿಲ್ಲ. ಹಾಗಾಗಿ ಇದು ಇದು ಸೈಬರ್ ಕ್ರೈಮ್ ವ್ಯಾಪ್ತಿಗೆ ಬರ್ತಕ್ಕಂಥದ್ದಲ್ಲ, ಇಟ್ಸ್ ಅ ಟೆಲಿಮಾರ್ಕೆಟಿಂಗ್ ರಿಲೇಟೆಡ್ ಆಕ್ಟಿವಿಟಿ. ಅವರೇನಾದರೂ ಆ ಕರೆಯನ್ನು ತೆಗೆದುಕೊಂಡು ಅದಕ್ಕೆ ಉತ್ತರಿಸಿ ಅಲ್ಲೇನಾದರೂ ಅವರು ಮೋಸ ಹೋಗಿದ್ರೆ ಆಗ ಅವರು 1930ಗೆ ಅವರು ಕರೆ ಮಾಡಬೇಕಾಗಿತ್ತು. ದೇಹಕ್ಕೆ ಇದುವೇ ಬಾಧಕ, ಮಾದಕ ಹಾನಿಕಾರಕ, ಮನುಕುಲಕ್ಕೆ ಇದು ಮಾರಕ. ದೇಹವ ಸುಡುವುದು, ಮನಸ್ಸನ್ನು ಕೆಡುವುದು, ಬಾಳೆ ನಶಿಸುವುದು, ನೆಮ್ಮದಿ ಕಸಿಯುವುದು, ಖುಷಿಯೇ ಹುಸಿಯದು ನಾಶವೇ ಮಾಡುವುದು. ಬುದ್ಧಿಯ ಕೆಡಿಸುವ, ನಿದ್ದೆಯ ಕದಿಯುವ ಮಾಯಾ ಜಾಲವದು. ಅರಿಯದೆ ಹೋದರೆ ಬಿಡದೆ ಕಾಡುವ ಚಕ್ರವ್ಯೂಹವದು. ಈ ಅಮಲು ಬರುವಂತಹ ಪದಾರ್ಥಗಳನ್ನು ತೆಗೆದುಕೊಳ್ಳುವುದರಿಂದ ಆರೋಗ್ಯದ ಮೇಲೂ ಸಾಕಷ್ಟು ದುಷ್ಪರಿಣಾಮಗಳು ಉಂಟಾಗುತ್ತೆ. ಏನೇನೆಲ್ಲ ಕಷ್ಟಗಳನ್ನು ಅನುಭವಿಸ್ತಾರೆ ಈ ಮಾದಕ ವಸ್ತುಗಳಿಗೆ ದಾಸರಾದವರು? ಈ ಮಾದಕ ವಸ್ತುಗಳ ಸೇವನೆಯನ್ನು ಏನು ಪ್ರಾರಂಭದಲ್ಲಿ ಇಟ್ ಸ್ಟಾರ್ಟ್ಸ್ ಆ್ಯಸ್ ಎನ್ ಎಕ್ಸ್ಪೆರಿಮೆಂಟೇಷನ್, ಅದರಲ್ಲೂ ಯಂಗ್ ಏಜ್ನಲ್ಲಿ ಟೀನೇಜ್ನಲ್ಲಿ ಆ್ಯಸ್ ಎನ್ ಎಕ್ಸ್ಪೆರಿಮೆಂಟೇಷನ್ ದೇ ಸ್ಟಾರ್ಟ್ ಆರ್ ಇಂಡಲ್ಜ್ ಇನ್ ದಿಸ್ ಒನ್. ಮೆನಿ ಟೈಮ್ಸ್ ಇಟ್ ಸ್ಟಾರ್ಟ್ಸ್ ವಿತ್ ಸಿಂಪಲ್ ಥಿಂಗ್ಸ್ ಲೈಕ್ ಸ್ಮೋಕಿಂಗ್,
ಸ್ಮೋಕಿಂಗ್ ಏನಿದೆ ಅದನ್ನು ಇಟ್ಸ್ ಎ ಗೇಟ್ ವೇ ಟು ಡ್ರಗ್ಸ್ ಅಂತಲೂ ಇತ್ತೀಚಿನ ದಿವಸಗಳಲ್ಲಿ ಹೇಳ್ತಾ ಇದ್ದಾರೆ. ಸ್ಮೋಕಿಂಗ್ ಇಟ್ ಸೆಲ್ಫ್ ಹ್ಯಾಸ್ ಇಟ್ಸ್ ಓನ್ ಹ್ಯೂಜ್ ಹೆಲ್ತ್ ಇಂಪ್ಯಾಕ್ಟ್ ಆನ್ ದಿ ಬಾಡಿ. ಸೊ ಅದ್ರ ಜೊತೆಗೆ ಮಾದಕ ವ್ಯಸನಗಳನ್ನು ನೀವು ಸೇವನೆ ಮಾಡಲಿಕ್ಕೆ ಶುರುವಾದಾಗ ಇಟ್ ಬಿಕಮ್ಸ್ ಆನ್ ಅಡಿಕ್ಷನ್, ವ್ಯಸನ ಆಗ್ತದೆ. ಯಾವಾಗ ಅದು ವ್ಯಸನಕ್ಕೆ ಬದಲಾಗ್ತದೆಯೋ ಅಂಥ ಸಂದರ್ಭಗಳಲ್ಲಿ ನೀವು ಅದರಿಂದ ಅದರ ದಾಸರಾಗ್ತೀರಾ. ನೀವು ಹೇಳಿದಾಗೆ ದಾಸರು ಅಂತ ಹೇಳಿದ್ರೆ ಅದು ಇಲ್ಲದೇ ನೀವು ಬದುಕಲಿಕ್ಕೆ ಆಗೋದಿಲ್ಲ ಅಥವಾ ನೀವು ನಿಮ್ಮ ದೈನಂದಿನ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಒಂದು ಅಷ್ಟರ ಮಟ್ಟಿಗೆ ನಿಮಗೆ ಅದರ ಮೇಲೆ ಡಿಪೆಂಡೆನ್ಸಿ ಶುರುವಾಗ್ತದೆ. ಇದರಿಂದಾಗಿ ನಿಮ್ಮ ದೇಹದ ಆರೋಗ್ಯದ ಮೇಲೆಯೂ ಕೂಡ ಪರಿಣಾಮ ಆಗ್ತದೆ, ದೈಹಿಕವಾದಂಥ ಆರೋಗ್ಯದ ಮೇಲೆ ಪರಿಣಾಮ ಆಗ್ತದೆ. ಜೊತೆಗೆ ಈ ಮಾದಕ ವಸ್ತುಗಳು ಏನಿದ್ದಾವೆ, ದೇ ಆರ್ ಬ್ರೈನ್ ಆಲ್ಟರಿಂಗ್ ಸಬ್ಸ್ಟೆನ್ಸಸ್ ಆರ್ ಬ್ರೈನ್ ಆಲ್ಟರಿಂಗ್ ಥಿಂಗ್ಸ್. ಸೊ ಹೀಗಾಗಿ ನಿಮ್ಮ ಬುದ್ಧಿಶಕ್ತಿ ಅಥವಾ ನಿಮ್ಮ ಮೆದುಳಿನ ಮೇಲೆ ಅದು ಪರಿಣಾಮ ಬೀರಲಿಕ್ಕೆ ಪ್ರಾರಂಭ ಆಗ್ತದೆ. ನೆನಪಿನ ಶಕ್ತಿ ಇರ್ಬೋದು, ನಿಮ್ಮ ಅರಿವಿನ ಪ್ರಜ್ಞೆ ಇರ್ಬೋದು, ಅಂಥದ್ರ ಮೇಲೆ ಪರಿಣಾಮ ಬೀರಲಿಕ್ಕೆ ಶುರುವಾಗ್ತದೆ. ದೈಹಿಕವಾಗಿ ಹೆಚ್ಚು ಹೆಚ್ಚು ವೀಕ್ನೆಸ್ ಪ್ರಾರಂಭ ಆಗ್ತದೆ. ಹೀಗಾಗಿ ಅನೇಕ ರೀತಿಯ ದುಷ್ಪರಿಣಾಮಗಳು ಆರೋಗ್ಯದ ಮೇಲೆ ಬೀಳ್ತವೆ. ಅದ್ರ ಜೊತೆಗೇ ನಿಮ್ಮ ಹಣಕಾಸಿನ ತೊಂದರೆಯೂ ಕೂಡ ಆಗ್ತದೆ. ಬಿಕಾಸ್ ಎವ್ರಿ ಡ್ರಗ್ ಸಬ್ಸ್ಟೆನ್ಸ್ ಏನಿದೆ ಇಟ್ ಹ್ಯಾಸ್ ಅ ಕಾಸ್ಟ್. ಸೊ ನೀವು ಆ ಒಂದು ಮಾದಕ ವ್ಯಸನಕ್ಕೆ ನೀವು ಒಳಗಾದರೆ, ಅದಕ್ಕೆ ದಾಸರಾದರೆ, ಪ್ರತಿ ದಿವಸ ನಿಮಗೆ ಅದು ಬೇಕು ಅಂತ ಹೇಳಿದ್ರೆ ನಿಮ್ಮೆಲ್ಲ ಹಣವನ್ನು ಅದಕ್ಕೆ ನೀವು ವ್ಯಯ ಮಾಡಬೇಕಾಗ್ತದೆ. ಒಂದು ವೇಳೆ ಹಣ ಸಿಗದೇ ಇದ್ದಾಗ ನೀವು ಕಳ್ಳತನ ಅಥವಾ ಇನ್ನೊಂದೇನೋ ಮಾಡ್ತಕ್ಕಂಥ ಒಂದು ಕಳ್ಳದಾರಿಗೆ ಕೂಡ ನೀಡಲಿಕ್ಕೆ ಸಾಧ್ಯತೆ ಆಗ್ತದೆ. ಅದಾದ ಮೇಲೆ ಅದು ಕೂಡ ಅಪರಾಧ ಆಗ್ತದೆ. ಸೊ ಹೀಗೆ ಇದೊಂದು ಸಂಪೂರ್ಣವಾದಂತಹ ಒಂದು ವಿಷವರ್ತುಲ. ಆ ವಿಷವರ್ತುಲದಲ್ಲಿ ನೀವು ಸಿಗಾಕೊಂಡ್ರೆ ಹೊರಗಡೆ ಬರ್ತಕ್ಕಂಥದ್ದು ಬಹಳ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಎಚ್ಚರವಾಗಿ ಮೊದಲೇ ಆ ರೀತಿಯ ಒಂದು ವಿಷವರ್ತುಲಕ್ಕೆ ಸೇರದೇ ಇರುವಾಗಿ ನೋಡ್ಕೊಳ್ತಕ್ಕಂಥದ್ದು ಜಾಣತನ ಆಗ್ತದೆ. ನಿಮ್ಗೆ ಈ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡ್ರೆ ಬಿಡಿಸ್ಕೊಂಡು ಬರೋದು ಬಹಳ ಕಷ್ಟ ಅಂತೀರಾ. ಹಾಗಿದ್ರೆ ಒಂದು ತಪ್ಪನ್ನ ಮಾಡಿದ್ರಿಂದ ಅದರಿಂದ ಮತ್ತೊಂದು ತಪ್ಪು. ನೀವು ಹೇಳಿದಾಗೆ ಈಗ ಆ ಮಾದಕ ವಸ್ತುವಿನ ದಾಸರಾದ್ರೆ ಹಣ ಬೇಕು ಅಂತಂದ್ರೆ ಸುಳ್ಳು ಹೇಳೋದು, ಅದರಿಂದ ಕಳ್ಳತನ ಮಾಡೋದು, ಇವತ್ತು ಸಣ್ಣ ಕಳ್ಳತನ ನಾಳೆ ದೊಡ್ಡ ಕಳ್ಳತನ, ಹೀಗೆ ಬೆಳೀತಾ ಹೋಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಈಗ ನಿಮ್ಮ ಇಲಾಖೆಯಿಂದ ಈ ಮಾದಕ ವಸ್ತುವಿನ ಕಳ್ಳ ಸಾಗಣೆ ಮತ್ತು ಮಾರಾಟದ ಬಗ್ಗೆ 1908 ಈ ನಂಬರ್ಗೆ ಕರೆ ಮಾಡಿ ಅಂತ ನೀವು ಆಗ್ಲಿಂದ ಹೇಳ್ತಾ ಇದ್ದೀರಾ. ಈ 1908ಗೆ ಕರೆ ಮಾಡಿದ ಕೂಡಲೇ ಅಲ್ಲಿ ಯಾರು ಇದಕ್ಕೆ ಪ್ರತಿಕ್ರಿಯಿಸ್ತಾರೆ, ಎಷ್ಟು ಗಂಟೆಗಳಲ್ಲಿ ಆ ಒಂದು ಸ್ಥಳಕ್ಕೆ ಹೋಗೋದಕ್ಕೆ ಸಾಧ್ಯ ಇದೆ, ಯಾವ ರೀತಿ ನೀವು ಇದನ್ನ ಕಂಡುಹಿಡಿತೀರಾ? ಅದು ಮಾಹಿತಿಯ ಆಧಾರದ ಮೇಲೆ ನಿರ್ಭರ ಆಗ್ತದೆ. ನಮ್ಮ ಕಂಟ್ರೋಲ್ ರೂಮ್ನಲ್ಲೇ ಪ್ರತ್ಯೇಕವಾದಂಥ ಒಂದು 1908 ಅಂತಕ್ಕಂಥ ಎಕ್ಸ್ಕ್ಲೂಸಿವ್ ಡೆಡಿಕೇಟೆಡ್ ಹೆಲ್ಪ್ಲೈನ್ ನಂಬರನ್ನು ನಾವು ಕೊಟ್ಟಿದ್ದೇವೆ. ಇದಕ್ಕೆ ಬರ್ತಕ್ಕಂಥ ಕರೆಗಳನ್ನು 24/7 ನಾವು ಮಾನಿಟರ್ ಮಾಡ್ತೇವೆ, ಆನ್ಸರ್ ಮಾಡ್ತೇವೆ. ಜೊತೆಗೆ ಈಗಾಗಲೇ ಹೇಳಿದಾಗೆ ಆ ಮಾಹಿತಿಯ ಒಂದು ಗೌಪ್ಯತೆಯನ್ನು ಕೂಡ ಕಾಪಾಡಲಾಗ್ತದೆ. ಆ ಮಾಹಿತಿಯ ಆಧಾರದ ಮೇಲೆ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಯಾವ ರೀತಿಯ ಮಾಹಿತಿ ಇದೆ, ಅದನ್ನು ನಾವು ಉಪಯೋಗಿಸ್ಕೊಂಡು ಆ ರೀತಿ ಮಾದಕ ವಸ್ತುಗಳ ಮಾರಾಟ ಮಾಡೋರು ಇರ್ಬೋದು ಅಥವಾ ಕಳ್ಳ ಸಾಗಣೆ ಮಾಡೋರು ಇರ್ಬೋದು, ಆ ಮಾಹಿತಿ ಏನಿದೆ ಆಧಾರದ ಮೇಲೆ ನಮ್ಮ ಅಧಿಕಾರಿಗಳು, ಒಂದು ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಕೂಡ ಕ್ರಮ ಕೈಗೊಳ್ತಾರೆ. ಎರಡನೇದಾಗಿ ನಮ್ಮ ಸಿಟಿ ಕ್ರೈಮ್ ಬ್ರಾಂಚ್ ಅಪರಾಧ ಪತ್ತೆದಳ ಏನಿದೆ ಅವರು ಕೂಡ ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ. ಈ ಯಾರು ಹೇಳ್ತಾರೋ ಅವ್ರ ಹೆಸರನ್ನ ಗೌಪ್ಯವಾಗಿಡ್ತೀವಿ ಅಂತೇನೋ ಹೇಳಿದ್ರಿ, ಅವ್ರಿಗೆ ಒಂದು ಪ್ರೋತ್ಸಾಹದಾಯಕವಾಗಿ ಏನಾದರೂ ಬಹುಮಾನ ಕೊಡುವಂಥದ್ದು ಏನಾದರೂ ಇದೆಯಾ? NDPS ಆ್ಯಕ್ಟ್ನಲ್ಲಿ ಬಹುಮಾನ ಕೊಡಲಿಕ್ಕೆ ಕೂಡ ಅವಕಾಶ ಇದೆ. ಅಂಥದನ್ನು ಯಾರು ಇನ್ಫಾರ್ಮೆಂಟ್ ಇರ್ತಾರೆ ಅವರಿಗೆ ಕೂಡ ಬಹುಮಾನ ಕೊಡಲಿಕ್ಕೆ ಅವಕಾಶ ಇದೆ. ಈ ಮಾದಕ ವಸ್ತುಗಳ ದುಶ್ಚಟದಿಂದ ದೂರ ಬರೋದಕ್ಕೆ, ಈ ಅಮಲಿನಿಂದ ದೂರ ಬರೋದಕ್ಕೆ ನಮ್ಮ ಕೇಳುಗರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಆಯುಕ್ತರೇ? ಈಗಾಗಲೇ ಹೇಳಿದಾಗೆ ಈ ಮಾದಕ ವಸ್ತುಗಳು ಒಂದು ರೀತಿಯ ಮೋದಕ ವಸ್ತುಗಳು ಅಥವಾ ಮೋಹದ ಒಂದು ವಸ್ತುಗಳಾಗಿ ಪರಿಣಮಿಸ್ತಾ ಇದ್ದಾವೆ. ಜನರಲ್ಲಿ ಇದ್ರ ಬಗ್ಗೆ ಅಪಾರವಾದಂತಹ ಕೆಲವೊಂದು ತಪ್ಪು ಕಲ್ಪನೆಗಳು ಕೂಡ ಇತ್ತೀಚಿನ ದಿವಸಗಳಲ್ಲಿ ಪ್ರಾರಂಭ ಆಗಿದ್ದಾವೆ. ಈ ರೀತಿ ಗಾಂಜಾ ಸೇವನೆ ಇರ್ಬೋದು ಅಥವಾ ಈ ರೀತಿ ಮಾದಕ ವಸ್ತುಗಳ ಸೇವನೆ ಇರ್ಬೋದು, ಅದು ಒಂದು ರೀತಿಯಲ್ಲಿ ಏನು ಇಟ್ಸ್ ಆ್ಯನ್ ಅಕ್ಸೆಪ್ಟೆಡ್ ಥಿಂಗ್ ಅನ್ನೋ ರೀತಿಯಲ್ಲಿ ಒಂದು ರೀತಿಯ ಒಂದು ತಪ್ಪು ಪರಿಕಲ್ಪನೆ ಅದರಲ್ಲಿಯೂ ಮುಖ್ಯವಾಗಿ ಯುವ ಪೀಳಿಗೆಯಲ್ಲಿ ಪ್ರಾರಂಭ ಆಗ್ತದೆ. ಇದು ಪ್ರಮುಖವಾಗಿ ಕೆಲವೊಂದು ಪಾಶ್ಚಾತ್ಯ ದೇಶಗಳಲ್ಲಿ ಕೆಲವೊಂದು ರೀತಿಯ ಮಾದಕ ವಸ್ತುಗಳ ಬಳಕೆಯನ್ನು ಅವರು ಡಿಕ್ರಿಮಿನಲೈಸ್ ಮಾಡಿದ್ದಾರೆ, ಕೆಲವೊಂದು ಕಡೆಗಳಲ್ಲಿ ಲೀಗಲೈಸ್ ಮಾಡಿದ್ದಾರೆ. ಹೀಗಾಗಿ ಅದೇ ರೀತಿಯಲ್ಲಿ ನಮ್ಮವರು ಕೂಡ ಇದು ಒಳ್ಳೆಯದು ಅಂತಕ್ಕಂಥ ಒಂದು ಭಾವನೆ ಅಥವಾ ಸಮಾಜದ ನಾವು ಇರ್ತಕ್ಕಂಥ ಒಂದು ಇದರಲ್ಲಿ ಈ ಕಾರ್ಪೊರೇಟ್ನಲ್ಲಿರ್ಬೋದು, ಈ ಕಾಲೇಜುಗಳಲ್ಲಿರ್ಬೋದು, ಪ್ರೊಫೆಷನಲ್ ಕಾಲೇಜುಗಳಲ್ಲಿರ್ಬೋದು, ಎಲ್ಲರ ಜೊತೆಯಲ್ಲೂ ಸ್ಟೂಡೆಂಟ್ ಕಮ್ಯುನಿಟಿನಲ್ಲಿ ಇದು ಒಂದು ರೀತಿಯಲ್ಲಿ ಫ್ಯಾಷನಬಲ್ ಆಗಿ ಅಥವಾ ಪಾಪ್ಯುಲರ್ ಆಗಿ ಬದಲಾವಣೆ ಆಗ್ತಾ ಇದೆ. ಸೊ ದಟ್ ಈಸ್ ದ ಡೇಂಜರಸ್ ಟ್ರೆಂಡ್ ವಿಚ್ ವಿ ಹ್ಯಾವ್ ಟು ಅರೆಸ್ಟ್. ಸೊ ಇದರ ದುಷ್ಪರಿಣಾಮಗಳ ಬಗ್ಗೆಯೂ ಕೂಡ ನಿಮಗೆ ಮನವರಿಕೆ ಇರಲಿ.
ಮೇಕಿಂಗ್ ಎ ಚಾಯ್ಸ್ ಈಸ್ ಯುವರ್ ಓನ್ ಡಿಸಿಷನ್ ವೆದರ್ ಟು ಡೂ ಆರ್ ನಾಟ್ ಟು ಡೂ, ಬಟ್ ಅದರ ದುಷ್ಪರಿಣಾಮಗಳು, ಹಾನಿಕಾರಕ ಅಂಶಗಳೇನಿದೆ ಅವುಗಳ ಬಗ್ಗೆಯೂ ಕೂಡ ನಿಮಗೆ ಸಮಂಜಸವಾದಂತಹ ತಿಳುವಳಿಕೆ, ಅರಿವು, ಜಾಗೃತಿ ನಿಮ್ಮಲ್ಲಿ ಇರಬೇಕಾಗುತ್ತೆ. ದಯಾನಂದ್ ಅವರೇ, ಒಂದು ಗಂಟೆಗಳ ಕಾಲ ನಮ್ಮ ಆಕಾಶವಾಣಿ ಸ್ಟುಡಿಯೋದಲ್ಲಿ ಕೂತು ಸೈಬರ್ ಕ್ರೈಮ್ ಬಗ್ಗೆ ಮತ್ತು ಈ ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ. ನಮ್ಮ ಸ್ಟುಡಿಯೋದಲ್ಲಿ ಕುಳಿತು ನೀವು ಸಾವಿರಾರು ಜನರನ್ನ ಈ ಮೂಲಕ ತಲುಪಿದ್ದೀರಾ, ಹೇಗನ್ನಿಸ್ತಾ ಇದೆ ತಮಗೆ? ಇದು ಈಗಾಗಲೇ ಹೇಳಿದಾಗೆ 12 ವಾರಗಳ ಈ ಪಾತಾಳ ಗರಡಿ ಕಾರ್ಯಕ್ರಮ ಏನಿದೆ ಅದು ಪಾತಾಳ ಗರಡಿ ಅನ್ನೋದು ಕೂಡ ನಿಮ್ಮದೇ ಒಂದು ಶೀರ್ಷಿಕೆ. ಪಾತಾಳ ಗರಡಿಯನ್ನ ಈಗ ನೀವು ಹಾಕಬೇಕಾಗಿದೆ, ಈ ಎರಡು ಒಂದು ಹಾಕಿ ಆಗಿದೆ, ಹಾಕಬೇಕಾಗಿಲ್ಲ, ಆಗ ಹಾಕಿ ಆಗಿದೆ. ಆ ಪಾತಾಳ ಗರಡಿಯಿಂದ ಉಪಯೋಗ ಕೂಡ ಆಗ್ತಾ ಇದೆ. ಈಗಾಗಲೇ ಹಿಂದೆ ಕೂಡ ಹೇಳಿದ್ದೆ ನಾನು, ಪಾತಾಳ ಗರಡಿ ಅಂದರೆ ಹಿಂದೆ ಈ ಬಾವಿನಲ್ಲಿ ಏನಾದರೂ ಈ ಕೊಡಗಳು ಎಲ್ಲ ಏನಾದರೂ ಬಿದ್ದಾಗ ಅವುಗಳನ್ನು ಎತ್ತಲಿಕ್ಕೆ, ಮೇಲೆ ಎತ್ತಲಿಕ್ಕೆ ಒಂದು ಪಾತಾಳ ಗರಡಿ ಅಂತ ಹುಕ್ಗಳಿರ್ತಕ್ಕಂಥ ಒಂದು ಸಾಧನ, ಹಳೆ ಕಾಲದಲ್ಲಿ ಅದನ್ನು ಉಪಯೋಗ ಮಾಡ್ತಾ ಇದ್ರು. ಸೊ ಅದನ್ನು ನಾವು ನೀರಿನಲ್ಲಿ ಹಾಕಿದ್ರೆ ಅದು ಆ ಕೊಡಗಳನ್ನು ಎತ್ತಲಿಕ್ಕೆ ಉಪಯೋಗ ಆಗ್ತದೆ. ಅದೇ ರೀತಿಯಲ್ಲಿ ಈ ಒಂದು ಏನು ಅಪರಾಧ ಪ್ರಪಂಚದಲ್ಲಿ ಈ ರೀತಿಯ ಪಾತಾಳ ಗರಡಿಯನ್ನು ನಮ್ಮ ಪೊಲೀಸ್ನವರು ಹಾಕಬೇಕಾಗ್ತದೆ. ವಿ ಹ್ಯಾವ್ ಟು ಸ್ಪ್ರೆಡ್ ಅವರ್ ಟೆಂಟಕಲ್ಸ್ ಇನ್ ಸಚ್ ಎ ವೇ ದಟ್ ಎನಿ ಸಚ್ ಕ್ರಿಮಿನಲ್ಸ್, ಯಾರು ಈ ರೀತಿ ಸಮಾಜ ಕಂಟಕರಾಗಿರ್ತಾರೆ, ಸಮಾಜ ಘಾತಕರಾಗಿರ್ತಾರೆ ಅಥವಾ ದೇಶದ್ರೋಹಿಗಳಾಗಿರ್ತಾರೆ, ಅಂಥವುಗಳನ್ನು ಪತ್ತೆ ಹಚ್ಚತಕ್ಕಂಥದ್ದು ನಮ್ಮ ಕಾರ್ಯ, ನಮ್ಮ ಜವಾಬ್ದಾರಿ ಮತ್ತು ನಮ್ಮ ಆದ್ಯ ಕರ್ತವ್ಯ. ಅದನ್ನು ನಾವು ಮಾಡ್ತಾ ಇದ್ದೇವೆ. ಜೊತೆಗೆ ಇದ್ರ ಬಗ್ಗೆ ನಮಗೆ ಸಮಾಜವೂ ಕೂಡ ನಮ್ಮ ಜೊತೆ ಕೈ ಜೋಡಿಸಬೇಕಾಗ್ತದೆ. ನಮ್ಮ ಈ ಪಾತಾಳ ಗರಡಿ ಕಾರ್ಯಕ್ರಮದ ಉದ್ದೇಶ ಅದೇ ಆಗಿತ್ತು. ಜನರೊಂದಿಗೆ ನಾವು ಬೆರೆತು ಜನರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿ ಜನರನ್ನು ಕೂಡ ನಮ್ಮ ಜೊತೆ ಸೇರಿಸಿಕೊಂಡು ಸೈಬರ್ ಕ್ರೈಮ್ಗಳಿರ್ಬೋದು ಅಥವಾ ಮಾದಕ ಪ್ರಪಂಚ ಇರ್ಬೋದು ಅವುಗಳ ಬಗ್ಗೆ ನಮ್ಮ ಹೋರಾಟ ನಿತ್ಯ ನಿರಂತರವಾಗಿ ನಾವು ಮಾಡಬೇಕಾಗ್ತದೆ. ಈ ಪಾತಾಳ ಗರಡಿಯನ್ನು ಹಾಕಿದ್ದೀರಾ, ಇದು ನೀವು ಹೇಳಿದಾಗೆ ಅದರ ಒಂದು ಬಾಹುಗಳನ್ನು ಮತ್ತಷ್ಟು ಚಾಚಲಿ. ಸೈಬರ್ ಕ್ರೈಮ್ ಮತ್ತು ಈ ಮಾದಕ ವಸ್ತುಗಳ ಕಳ್ಳಸಾಗಾಣಿಕೆ ಮತ್ತು ಮಾರಾಟ ಏನಿದೆ ಆ ಒಂದು ಜಾಲವನ್ನು ಕೂಡ ನೀವು ಭೇದಿಸುವ ಹಾಗೆ ಆಗಲಿ. ಇದು ಎಲ್ಲವೂ ನಮ್ಮ ಬೆಂಗಳೂರಿನಲ್ಲಿ ಸಂಪೂರ್ಣವಾಗಿ ಇಲ್ಲದಾಗಲಿ ಅಂತ ನಾವು ಹಾರೈಸ್ತೇವೆ. ಮತ್ತೆ ನಮ್ಮ ಬೆಂಗಳೂರು ಎಲ್ಲದರಲ್ಲೂ ನಂಬರ್ 1 ಆಗಲಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ಆಗಾಗ ಬರ್ತಾ ಇರಿ ಆಯುಕ್ತರೆ, ಪಕ್ಕದಲ್ಲೇ ಇದ್ದೀರಾ. ಖಂಡಿತವಾಗಿಯೂ ಬರ್ತೇವೆ. ಮತ್ತು ಬೆಂಗಳೂರು ಈಸ್ ಅ ನಂಬರ್ 1 ಸಿಟಿ. ಬೆಂಗಳೂರನ್ನು ಆಗ್ತಕ್ಕಂಥ ಮತ್ತೆ ಅಂತಕ್ಕಂಥದ್ದೇನಿಲ್ಲ. ಇಟ್ಸ್ ಎ ಹೈಟೆಕ್ ಸಿಟಿ, ಇಟ್ಸ್ ಎ ಗ್ಲೋಬಲ್ ಸಿಟಿ, ಇಟ್ಸ್ ಎ ಗ್ಲೋಬಲ್ ಡೆಸ್ಟಿನೇಷನ್. ಯಾವುದು ಕಪ್ಪು ಚುಕ್ಕೆ ಅಂತಕ್ಕಂಥ ಪ್ರಮೇಯ ಅಥವಾ ಪ್ರಶ್ನೆಯೇ ಇರೋದಿಲ್ಲ. ಇವು ಸಮಾಜದಲ್ಲಿ ಇರತಕ್ಕಂಥ ಈ ರೀತಿಯ ಒಂದು ವಿಷಯಗಳು. ಇದನ್ನು ಸಾಮಾನ್ಯವಾಗಿ ನಾನು ಶೇವಿಂಗ್ಗೆ ಕಂಪೇರ್ ಮಾಡ್ತೀನಿ. ಪ್ರತಿ ದಿವಸ ನಾವು ಶೇವ್ ಮಾಡಬೇಕಾಗ್ತದೆ. ಒಂದು ದಿವಸ ಮಾಡಿದ್ದೀವಿ ಅಂತ ನಾವು ಸಂಪೂರ್ಣವಾಗಿ ಬಿಡೋಕ್ಕಾಗಲ್ಲ, ಮರೆಯೋದಕ್ಕಾಗೋದಿಲ್ಲ. ಒಂದು ದಿವಸ ಬಿಟ್ಟರೆ ಜಾಸ್ತಿ ಸ್ವಲ್ಪ ಬರ್ತದೆ, 2 ದಿವಸ ಬಿಟ್ಟರೆ ಇನ್ನೂ ಜಾಸ್ತಿ ಆಗ್ತದೆ, 1 ತಿಂಗಳು ಬಿಟ್ಟರೆ ಪೂರ್ತಿ ಬೆಳೆದೇ ಹೋಗ್ತದೆ, 6 ತಿಂಗಳು 1 ವರ್ಷ ಬಿಟ್ಟರೆ ಅದರಲ್ಲಿ ಏನೋಗೇನು ಸೇರಿಕೊಳ್ತೇವೆ. ಸೊ ಈ ರೀತಿ ಆಗದೆ ಇರೋ ಹಾಗೆ ನಾವು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ನಾವು ಸದಾಕಾಲ ಸನ್ನದ್ಧರಾಗಿದ್ದೀವಿ. ಮತ್ತು ಸಮಾಜವು ಕೂಡ ನಮ್ಮ ಜೊತೆ ಇದ್ದರೆ ಇನ್ನೂ ಸಂತೋಷದಿಂದ ಮತ್ತು ಇನ್ನೂ ಹೆಚ್ಚು ಹುರುಪಿನಿಂದ ನಾವು ಕೆಲಸಗಳನ್ನು ಮಾಡ್ತೇವೆ. ಮತ್ತು ತಾವು ಮತ್ತು ತಮ್ಮ ಎಲ್ಲ ಒಂದು ಏನು ಈ ಆಕಾಶವಾಣಿಯ ವೃಂದದವರಿದ್ದೀರ ಅವ್ರಿಗೂ ಕೂಡ ಈ ಪಾತಾಳ ಗರಡಿ ಕಾರ್ಯಕ್ರಮನ ಇಷ್ಟು ಉತ್ತಮವಾಗಿ ಸಮಂಜಸವಾದ ರೀತಿಯಲ್ಲಿ ಮತ್ತು ಬಹಳ ಔಚಿತ್ಯಪೂರ್ಣವಾದಂಥ ಕಾರ್ಯಕ್ರಮ ತಾವು ಹಮ್ಮಿಕೊಂಡಿದ್ದರೆ ತಮಗೂ ಕೂಡ ಅಭಿನಂದನೆಗಳು, ತಮ್ಮ ಶ್ರೋತೃಗಳಿಗೂ ಕೂಡ ಅಭಿನಂದನೆಗಳು. ಧನ್ಯವಾದಗಳು ಆಯುಕ್ತರೆ, ನಮಸ್ಕಾರ. ಎಚ್ಚರ ಸಾರ್ವಜನಿಕರೇ, ಎಚ್ಚರ 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 ಬಂಧು ಬಾಂಧವರೇ, ಎಚ್ಚರ ಜಾಗೃತ ಜಾಗೃತ ಬಂಧು ಭಗಿನಿಯರೇ, ಜಾಗೃತ ಜೋಕೆ ಜೋಕೆ ಹೆಣ್ಣು ಮಕ್ಕಳೇ ಜೋಕೆ. ವಂಚನೆ ಮೋಸ ನಂಬಿಕೆ ದ್ರೋಹ ದಿನೇ ದಿನೇ ಹೆಚ್ಚುತ್ತಿದೆ, ನಾನಾ ರೀತಿಯ ಆಸೆಯ ತೋರಿಸಿ ಆಮಿಷಕ್ಕೊಳಗು ಮಾಡುತ್ತಿದೆ. ವಂಚನೆ ಮೋಸ ನಂಬಿಕೆ ದ್ರೋಹ ದಿನೇ ದಿನೇ ಹೆಚ್ಚುತ್ತಿದೆ, ನಾನಾ ರೀತಿಯ ಆಸೆಯ ತೋರಿಸಿ ಆಮಿಷಕ್ಕೊಳಗು ಮಾಡುತ್ತಿದೆ. ಎಚ್ಚರ ಎಚ್ಚರ ಸಾರ್ವಜನಿಕರೇ, ಎಚ್ಚರ ಸೈಬರ್ ಕ್ರೈಮ್ ಪ್ರಕರಣಗಳು ಪ್ರತಿಕ್ಷಣ ಬಯಲಾಗುತ್ತಿದೆ, ಉದ್ಯೋಗದಾಸೆ ಉಡುಗೊರೆಯಾಸೆ ವಧುವರ ಅನ್ವೇಷಣೆ ಎಂದು ದಾರಿ ತಪ್ಪಿಸುತ್ತಿದೆ, ಎಲ್ಲರ ದಾರಿ ತಪ್ಪಿಸುತ್ತಿದೆ. ನಿಮ್ಮ ಮೊಬೈಲ್ಗೆ ಬರುವ OTP ಸಂಖ್ಯೆಯನ್ನು ಯಾರೊಂದಿಗೂ
ಯಾವುದೇ ಕಾರಣಕ್ಕೂ ಹಂಚಿಕೊಳ್ಳದಿರಿ. ನಿಮ್ಮ ಮೂಲ್ಯ ಹಣವನ್ನು ಕಾಪಾಡಿಕೊಳ್ಳಿರಿ, ಕಾಪಾಡಿಕೊಳ್ಳಿರಿ. ಎಚ್ಚರ ಎಚ್ಚರ, ಸಾರ್ವಜನಿಕರೇ ಎಚ್ಚರ. ಅದೃಷ್ಟ ಲಕ್ಷ್ಮಿ ನಿಮ್ಮ ಮನೆಯ ಬಾಗಿಲಿಗೆ ಬರುವಳೆಂಬ ಸುಳ್ಳು ಮಾಹಿತಿಯನ್ನು ನಂಬಿ ಮೋಸ ಹೋಗದಿರಿ. ಅದೃಷ್ಟ ಲಕ್ಷ್ಮಿ ನಿಮ್ಮ ಮನೆಯ ಬಾಗಿಲಿಗೆ ಬರುವಳೆಂಬ ಸುಳ್ಳು ಮಾಹಿತಿಯನ್ನು ನಂಬಿ ಮೋಸ ಹೋಗದಿರಿ. ನೂರಾರು ಆಸೆಗಳನ್ನು ತೋರಿಸಿ ವಂಚನೆ ಮಾಡುತ್ತ ಹಣವ ಗಳಿಸುತ್ತಿದೆ. ನೂರಾರು ಆಸೆಗಳನ್ನು ತೋರಿಸಿ ವಂಚನೆ ಮಾಡುತ್ತ ಹಣವ ಗಳಿಸುತ್ತಿದೆ. ಸಾರ್ವಜನಿಕರಿಗೆ ಪಂಗನಾಮ ಹಾಕಿ ವಂಚಕರ ಜಾಲ ಹಣ ಕಬಳಿಸುತ್ತಿದೆ. ಸಾರ್ವಜನಿಕರಿಗೆ ಪಂಗನಾಮ ಹಾಕಿ ವಂಚಕರ ಜಾಲ ಹಣ ಕಬಳಿಸುತ್ತಿದೆ. ಎಚ್ಚರ ಎಚ್ಚರ, ಸಾರ್ವಜನಿಕರೇ ಎಚ್ಚರ. ಇನ್ನಾದರೂ ನಿಮ್ಮ ಬುದ್ಧಿಯು ನಿಮ್ಮಯ ಕೈಲಿರಲಿ, ಬೆವರು ಸುರಿಸಿ ಸಂಪಾದಿಸಿದ ಹಣವು ನಿಮ್ಮ ಕೈಗೂಡಲಿ. ಇನ್ನಾದರೂ ನಿಮ್ಮ ಬುದ್ಧಿಯು ನಿಮ್ಮಯ ಕೈಲಿರಲಿ, ಬೆವರು ಸುರಿಸಿ ಸಂಪಾದಿಸಿದ ಹಣವು ನಿಮ್ಮ ಕೈಗೂಡಲಿ. ಮೋಸದ ಜಾಲದ ವಂಚಕರ ನಯ ಮಾತುಗಳಿಗೆ, ಮೋಸದ ಜಾಲದ ವಂಚಕರ ನಯ ಮಾತುಗಳಿಗೆ ಮರುಳಾಗದಿರಿ, ಮರುಳಾಗದಿರಿ. ಸಾರ್ವಜನಿಕರೇ ಎಚ್ಚರ ಎಚ್ಚರ ಎಚ್ಚರ, ಸಾರ್ವಜನಿಕರೇ ಎಚ್ಚರ. ಜಾಗೃತ ಜಾಗೃತ, ಸಾರ್ವಜನಿಕರೇ ಜಾಗೃತ. ಹೇ ಮನುಜರೇ ಎಚ್ಚರ, ಸಾರ್ವಜನಿಕರೇ ಎಚ್ಚರ, ಸಾರ್ವಜನಿಕರೇ ಎಚ್ಚರ.